ಎಸ್ ವೀಕ್ಷಕರೇ, ಸಿಲಿಕಾನ್ ಸಿಟಿಲಿ ಇನ್ ಮುಂದೆ ಸಿಗರೇಟ್ ಗುಟ್ಕಾ ಬ್ಯಾನ್ ಆಗ್ತಾ ಇದೆ. ಎಲ್ಲೆಂದ್ರಲ್ಲಿ ಸಿಗರೇಟ್ ಸೇದೋದಕ್ಕೆ ಬಿತ್ತು ಬ್ರೇಕ್. ಹೋಟೆಲ್ ಪಬ್ ನಲ್ಲಿ ಸ್ಮೋಕ್ ಮಾಡಲು ಇರುತ್ತೆ ಸಪರೇಟ್ ಝೋನ್. ಇದೇ ಹೊತ್ತಿನ ಸ್ಪೆಷಲ್ ಧಮ್ ಧಮಾರ್. ವೀಕ್ಷಕರೇ, ಕಡೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳೋ ಸೂಚನೆ ಕೊಟ್ಟಿದೆ. ಆದರೆ ಈ ನಿರ್ಧಾರದಿಂದ ಸಿಲಿಕಾನ್ ಸಿಟಿಯ ಯುವ ಪಡೆಗೆ ದಿಗಿಲು ಶುರುವಾಗಿದೆ. ಜೊತೆಗೆ ಕೆಲ ಅಂಗಡಿಗಳ ಮಾಲೀಕರಿಗೂ ಕೂಡ ಬೆವರು ಮೂಡಿದೆ. ಯಾಕಪ್ಪ ಬೆವರು ಮೂಡ್ತಾ ಇದೆ, ಅದ್ಯಾಕೆ ಅಂತ ನೀವೇ ನೋಡಿ. ತದನಂತರ ನಿಮಗೊಂದು ಐಡಿಯಾ ಸಿಗುತ್ತೆ. ನಂತರ ಏನಿದೆ ಎಲ್ಲವನ್ನೂ ಕೂಡ ಆ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತೀವಿ. ಹ್ಯಾವ್ ಎ ಲುಕ್. ಸಿಟಿಯಲ್ಲಿ ಇನ್ ಮುಂದೆ ಸಿಗರೇಟ್ ಗುಟ್ಕಾ ಬ್ಯಾನ್. ಪಾಲಿಕೆ ಸದಸ್ಯರ ಖಡಕ್ ಕ್ರಮಕ್ಕೆ ಸಾರ್ವಜನಿಕರಿಂದ ಸ್ವಾಗತ. ಈ ನಗರಕ್ಕೆ ಏನಾಗಿದೆ? ಎಲ್ಲಿ ನೋಡಿದ್ರಲ್ಲಿ ಬರೀ ಹೊಗೆ ಹೊಗೆ. ನಾನು ಸ್ಮೋಕ್ ಮಾಡಲ್ಲ, ನನಗೇನು ಆಗಲ್ಲ ಅಂತ ಅನ್ನೋ ಹಾಗಿಲ್ಲ. ಬೇರೆಯವರು ಸಿಗರೇಟ್ ಸೇದಿದ್ದ ಹೊಗೆ ಕುಡಿದು ಆರೋಗ್ಯ ಕೆಟ್ಟಿರುವ ಪ್ರಕರಣಗಳೂ ನಗರದಲ್ಲಿ ಹೆಚ್ಚಾಗ್ತವೆ. ಇನ್ನು ಈ ಸಿಗರೇಟ್ ಹಾಗೂ ಗುಟ್ಕಾ ಸೇವನೆ ಮಾಡಿ ಸಾವನ್ನಪ್ಪಿರುವ ಪ್ರಕರಣಗಳು ಹೆಚ್ಚಾಗುತ್ತಲಿವೆ. ಈ ಅನಿಷ್ಟ ಪದ್ಧತಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಜನ ಸಾಮಾನ್ಯರು ಮಾತಾಡ್ತಿದ್ರು. ಇದರಿಂದ ಎಚ್ಚೆತ್ತ ಪಾಲಿಕೆ ತಂಬಾಕು ವಸ್ತುಗಳ ನಿರ್ಬಂಧ ಮಾಡಲು ತೀರ್ಮಾನಿಸಿದೆ. ಸಿಗರೇಟ್ ಸೇದಬಾರದು ಪ್ರಕೃತಿ ಹೇಳೋ ಮಾತೇ ಇದು, ಸೇದಲೇಬಾರದು, ಅದರಿಂದ ಪ್ರಯೋಜನವೇ ಇಲ್ಲ. ಏನು ಸಿಂಬಲ್ ಹಾಕಿದ್ದಾರೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಸಿಂಬಲ್ ಹಾಕಿದ್ದಾರೆ. ಆ ಸಿಂಬಲ್ ನೋಡಾದ್ರೂ ಜನಗಳು ಬಿಡ್ತಾ ಇಲ್ಲ. ಇದು ನಿಜವಾಗಲೂ ಒಳ್ಳೆಯದಲ್ಲ, ಯಾರಿಗಾದರೂ ಒಳ್ಳೆಯದಲ್ಲ. ಇದನ್ನು ಪೂರ್ತಿ ಬ್ಯಾನ್ ಮಾಡದೆ ಇವನ್ ಕಂಪನಿಗಳಾಗಲಿ ಬ್ಯಾನ್ ಮಾಡಿ ಈ ಜನರ ಸೇವೆಗೋಸ್ಕರ ಅವ್ರ ಹಿತದೃಷ್ಟಿಯಿಂದ ಬ್ಯಾನ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತಂತ, ಆಮೇಲೆ ಆರ್ಥಿಕವಾಗಿ ಕೂಡ ಅವರು ಚೆನ್ನಾಗಿರುತ್ತೆ. ಸಾರ್ವಜನಿಕರ ದೂರು ಹಾಗೂ ಬಿಬಿಎಂಪಿಯ ಸದಸ್ಯರುಗಳ ಒತ್ತಾಯದ ಮೇರೆಗೆ ಕೌನ್ಸಿಲ್ ಸಭೆಯಲ್ಲಿ ತಂಬಾಕು ವಸ್ತುಗಳ ನಿರ್ಬಂಧ ಮಾಡಲು ನಿರ್ಧರಿಸಲಾಗಿತ್ತು. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಪ್ರಕಟಣೆ ಹೊರಡಿಸಿ ನಗರದ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಿಗರೇಟ್ ಗುಟ್ಕಾ ಮಾರಾಟ ಮಾಡುವಂತಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಪಾಲಿಕೆ ಆವರಣದಲ್ಲಿ ಸಿಗರೇಟ್ ಮಾರಾಟ ಮಾಡುತ್ತಿರುವುದನ್ನು ಹಾಗೂ ಸ್ಮೋಕ್ ಮಾಡುತ್ತಿರುವುದನ್ನು ಗಮನಿಸಿದ ಪಾಲಿಕೆ ಸದಸ್ಯ ಗೌತಮ್ ಕೆಂಡಾಮಂಡಲವಾದರು. ಅಂಗಡಿಯನ್ನ ಮೇಲೆ ಹರಿಹಾಯ್ದು ಇಲ್ಲಿ ಸಿಗರೇಟ್ ಮಾರುವಂತಿಲ್ಲ ಅಂತ ಗೊತ್ತಿತ್ತು, ಯಾಕೆ ಮಾರ್ತಿದ್ಯಾ ಎಂದು ಗದರಿದ್ರು. ಈ ತಕ್ಷಣವೇ ಕಮಿಷನರ್ಗೆ ಒಂದು ಲೆಟರ್ ಬರೀತೇನೆ. ನಿನ್ನೆ ನಾವು ಚರ್ಚೆ ಮಾಡಿದ್ದು ಒಂದೂವರೆ ತಾಸು, ಅದು ಎಲ್ಲೋ ಒಂದು ಕಡೆ ನಾವು ಕೌನ್ಸಿಲ್ ಚರ್ಚೆ ಅಂತ ಹೇಳಿದ ಮೇಲೆ ಅದು ಬೆಂಗಳೂರು ಹಿತದೃಷ್ಟಿಯಿಂದ ನಾವು ಚರ್ಚೆ ಮಾಡೋಂಥ ಸಮಯ ಅದು, ಅದು ವೇಸ್ಟ್ ಆಗಬಾರ್ದು. ಅದು 100% ಲೆಟ್ರ್ ಮುಖಾಂತರ ನಾನು ಕಮಿಷನರ್ಗೂ ಬರೀತೇನೆ, 100% ಇದು ಸಕ್ಸಸ್ ಆಗಬೇಕಂತ ನಮ್ಗೆ. ಒಟ್ಟಾರೆಯಾಗಿ ಬಿಬಿಎಂಪಿಯ ತಂಬಾಕು ಬ್ಯಾನ್ ನಿರ್ಧಾರವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಆದರೆ ತಂಬಾಕು ನಿಷೇಧ ಕಾಯ್ದೆ ಸಮರ್ಪಕವಾಗಿ ಜಾರಿಗೆ ತಂದು ಸಿಟಿ ಜನರ ಆರೋಗ್ಯ ಕಾಪಾಡಲಿ ಅನ್ನೋದೇ ನಮ್ಮ ಆಶಯ. ಮಂಜುನಾಥ್, ಎಸ್ TV5. ಓಕೆ, ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ಸಾಮಾನ್ಯವಾಗಿ ಸ್ಮೋಕ್ ಮಾಡೋರಿಗೆ ಅಷ್ಟೇ ಅದು ಆರೋಗ್ಯಕ್ಕೆ ಹಾನಿಯಾಗಲ್ಲ, ಜೊತೆಗಿರೋರಿಗೂ ಕೂಡ ಹಾನಿಯಾಗತ್ತೆ ಅನ್ನೋದನ್ನು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮಾತ್ರ ಮೀನಾಮೇಷ ಎಣಿಸಲಾಗ್ತಾ ಇತ್ತು. ಕಡೆಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ, BBMP ಒಂದು ಆದೇಶವನ್ನು ಹೊರಡಿಸಿದೆ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಬೋದು. TV5 ಸ್ಕ್ರೀನ್ ಮೇಲೆ ಬರುವಂಥ ಆ ನಂಬರ್ಗೆ ನೀವು ಡಯಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳಿ. ಎಸ್, ಸ್ಮೋಕಿಂಗ್ ಝೋನ್ ಕಡ್ಡಾಯಗೊಳಿಸಿ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದೇಶವನ್ನು ಹೊರಡಿಸಿದೆ. ಪ್ರಮುಖವಾಗಿ ಹೋಟೆಲ್, ಕ್ಲಬ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಮಾಡಿದೆ. ತಂಬಾಕು ನಿಯಂತ್ರಣ ಸಮಿತಿ ನೀಡಿರುವ ಒಂದು ವರದಿಯನ್ನು ಆಧರಿಸಿ BBMP ಈ ಒಂದು ಆದೇಶವನ್ನು ಕೊಟ್ಟಿದೆ. ಕೋಟ್ಪಾ, COTPA, ಕೋಟ್ಪಾ ಅಂದರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಕಾಯ್ದೆಯ ಅಡಿಯಲ್ಲಿ ಆ ಪ್ರಕಾರವಾಗಿ ಕಡ್ಡಾಯವಾಗಿ ಜಾರಿಗೊಳಿಸುವ ಉದ್ದೇಶದಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. 30ಕ್ಕಿಂತ ಹೆಚ್ಚು ಆಸನಗಳಿರುವಂಥ ಬಾರ್, ಹೋಟೆಲ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯ. ಧೂಮಪಾನ ಪ್ರದೇಶಕ್ಕೆ ನೀರು, ಟೀ, ಕಾಫಿ ಸರಬರಾಜು ಮಾಡುವಂತಿಲ್ಲ. ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ನಿಯಮಗಳಿಗೆ ಯಾರು ಬೆಲೆ ಕೊಡದೆ
ಮತ್ತೆ ಎಂದಿನಂತೆ ನಡೆದ್ರೆ ಮತ್ತೆ ಅದಕ್ಕೆ ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಕೂಡ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಒಟ್ಟಿನಲ್ಲಿ ಅಪ್ರಾಪ್ತರು ಧೂಮಪಾನ ಮಾಡದೇ ಇರೋರಿಗೆ ಸ್ಮೋಕಿಂಗ್ ಝೋನ್ ಎಂಟ್ರಿ ಇರೋದಿಲ್ಲ. ಧೂಮಪಾನ ಪ್ರವೇಶ ಹೊಂದಲಿಕ್ಕೆ ಅನುಮತಿ ಕಡ್ಡಾಯ. ಪಾಲಿಕೆ ತಂಬಾಕು ನಿಯಂತ್ರಣ ಕೋಶದಿಂದ ಅನುಮತಿ ಕಡ್ಡಾಯ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಇಟ್ಸ್ ಅ ರಿಯಲಿ ವೆರಿ ಗುಡ್ ಮೂವ್ ಅಂತ ಅನಿಸುತ್ತೆ. ಆದರೆ ಇದು ಎಸ್ಟಿಮೆಟಿಕ್ ಇಂಪ್ಲಿಮೆಂಟೇಷನ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಮುಂಚೆನೂ ಕೂಡ ಹಲವಾರು ನಿಯಮಗಳನ್ನು ನಮ್ಮ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ತಂದಿದ್ರೂ ಕೂಡ ಆದರೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನು ನಾವು ಗಮನ ಹಾಕಬೇಕಾಗಿದೆ. ಹೀಗಾಗಿ ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೊಗೆ ವಲಯ ಇದೆ, ಎಚ್ಚರಿಕೆ ಅನ್ನೋದನ್ನು ಫಾಲೋ ಮಾಡಬೇಕಾಗಿದೆ. ಕಡೆಗು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಒಳ್ಳೆಯ ನಿರ್ಧಾರಕ್ಕೆ ಮುಂದಾಗಿದೆ, ಒಂದು ಒಳ್ಳೆಯ ಆದೇಶವನ್ನು ತಂದೊಡ್ಡಿದೆ. ಆದರೆ ಈ ಕಡ್ಡಾಯದ ಆದೇಶವನ್ನು ಕಡ್ಡಾಯವಾಗಿ ಪಾಲನೆ ಮಾಡಿದ್ರಷ್ಟೇ ಈ ಒಂದು ಆದೇಶಕ್ಕೆ ಕಿಮ್ಮತ್ತು ಬೆಲೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯಗೊಳಿಸಿ BBMP ಒಂದು ಆದೇಶವನ್ನು ಹೊರಡಿಸಿದೆ. ಹೋಟೆಲ್, ಕ್ಲಬ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯ. ತಂಬಾಕು ನಿಯಂತ್ರಣ ಸಮಿತಿ ನೀಡಿರುವಂತಹ ಒಂದು ವರದಿಯನ್ನು ಆಧರಿಸಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. BBMP ಕೋಟ್ಪಾ ಕಾಯ್ದೆಯ ಅಡಿಯಲ್ಲಿ ಸಿಗರೇಟ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಆ್ಯಕ್ಟ್ ಪ್ರಕಾರ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಅನ್ನುವ ಒಂದು ಮಾಹಿತಿನ ನಾವೀಗಾಗಲೇ ನಿಮಗೆ ಕೊಡ್ತಾ ಇದ್ದೇವೆ. BBMP ಬೆಂಗಳೂರಿನಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. 30 ಹೆಚ್ಚು ಆಸನ ಇರುವಂಥ ಯಾವುದೇ ಬಾರ್ ಇರಬಹುದು, ರೆಸ್ಟೋರೆಂಟ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯ. ಮತ್ತು ಧೂಮಪಾನ ಪ್ರದೇಶಕ್ಕೆ ಯಾವುದೇ ನೀರು, ಟೀ, ಕಾಫಿ ಸರಬರಾಜು ಮಾಡುವಂತಿಲ್ಲ, ಅದನ್ನು ಕೂಡ ಇಲ್ಲಿ ಮನಗಾಣಬೇಕಾಗಿದೆ. ಹಾಗೆಯೇ ಅಪ್ರಾಪ್ತರು ಮತ್ತು ಧೂಮಪಾನ ಮಾಡದೇ ಇರೋರಿಗೆ ಸ್ಮೋಕಿಂಗ್ ಝೋನ್ ಪ್ರವೇಶ ಇರೋದಿಲ್ಲ. ಸ್ಮೋಕಿಂಗ್ ಝೋನ್ ಅದು ತುಂಬ ಇಂಪಾರ್ಟೆಂಟ್ ರೋಲ್ ಇಲ್ಲಿ ವಹಿಸ್ತಾ ಇದೆ. ಪಾಲಿಕೆ ತಂಬಾಕು ನಿಯಂತ್ರಣ ಕೋಶದಿಂದ ಅನುಮತಿ ಕೂಡ ಪಡೆದುಕೊಳ್ಬೇಕಾಗತ್ತೆ ಧೂಮಪಾನ ಪ್ರದೇಶ ಹೊಂದಲಿಕ್ಕೆ. ಆದರೆ ಈ ಎಲ್ಲ ಅನುಮತಿಗಳು ಎಷ್ಟರ ಮಟ್ಟಿಗೆ ಜಾರಿ ಆಗ್ತವೆ ಅನ್ನೋದನ್ನು ನೋಡೋಣ. ಓಕೆ ವೀಕ್ಷಕರೇ, ಹೋಟೆಲ್, ಬಾರ್, ರೆಸ್ಟೋರೆಂಟ್ ಪ್ರದೇಶದಲ್ಲಿ ಧೂಮಪಾನ ನಿಷೇಧ ಸರಿನಾ ಅಥವಾ ತಪ್ಪಾ ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾವೊಂದು ಒಪಿನಿಯನ್ನ ಕೇಳಿದ್ವಿ. ಆ ಒಪಿನಿಯನ್ಗೆ ತಾವು ಕೂಡ ದೃಶ್ಯದ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಅದರ ನಂಬರ್ಸ್ನ ಕೂಡ ಪರ್ಸೆಂಟೇಜ್ ನೋಡ್ತಾ ಇದ್ದೀರಿ, ಯಾರ್ಯಾರ ಅಭಿಪ್ರಾಯ, ಎಷ್ಟು ಜನರ ಅಭಿಪ್ರಾಯ, ಯಾವುದರ ಪರವಾಗಿದೆ ಅನ್ನೋದನ್ನು ನೋಡ್ಬೋದು. 88% ಜನ ಸರಿ, ಎಸ್, ಈ ಒಂದು ಆದೇಶ ಹೊರಡಿಸಿರೋ ಸರಿ ಅಂತ ಹೇಳಲಾಗಿದೆ. ಆದರೂ ಕೂಡ ಈ ಆದೇಶ ಸರಿಯಲ್ಲ ಅಂಥೇಳಿ ಕಡಿಮೆ ಆದರೂ ಪರವಾಗಿಲ್ಲ. 12% ಜನ ತಪ್ಪು ಅನ್ನೋ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅವರವರಿಗೆ ಬಿಟ್ಟಂಥ ಅಭಿಪ್ರಾಯ, ಸ್ವಾತಂತ್ರ್ಯ ಇರುತ್ತೆ ಅವರ ಒಂದು ಒಪಿನಿಯನ್ನ ಹೇಳಲಿಕ್ಕೆ. ಆದರೂ 12% ಜನ ಇದ್ದಾರಲ್ಲ ಇದು ತಪ್ಪು ಅಂತ ಹೇಳೋದು ಯಾಕೆ ಅನ್ನೋದನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಅವರು ಯಾವ ಕಾರಣಕ್ಕೆ ಹಾಕಿರ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಇಲ್ಲಿ ಯಾರು ಸ್ಮೋಕ್ ಮಾಡೋದು ಬೇಡ ಅಂತ ಹೇಳಿಲ್ಲ, ಆದರೆ ಬೇರೆಯವರಿಗೆ ತೊಂದರೆ ಕೊಡದೆ ನೀವು ಸ್ಮೋಕ್ ಮಾಡಿಪ್ಪ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸ್ಮೋಕಿಂಗ್ ಝೋನನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಧೂಮಪಾನ ನಿಷೇಧ ಅಂತೆಲ್ಲ ಹಾಕಿರ್ತಾರೆ, ಆದರೆ ಅಲ್ಲಿ ಕೂಡ ಅದನ್ನು ಫಾಲೋ ಮಾಡದೇ ಇರೋದನ್ನು ಅನೇಕ ಘಟನಾವಳಿಗಳನ್ನು ಕೂಡ ನಾವು ನೋಡಬಹುದು. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಸರಿನಾ ತಪ್ಪ ಅನ್ನುವ ಒಂದು ಪ್ರಶ್ನೆಗೆ ನಾವು ಕೇಳಿದಂಥ ಆ ಒಂದು ಪ್ರಶ್ನೆಗೆ ಅಭಿಪ್ರಾಯಗಳು ಈ ರೀತಿ ವ್ಯಕ್ತವಾಗಿದ್ದಾವೆ. 88% ಜನ ಸರಿ, ನಿಷೇಧ ಮಾಡಿರೋದು ಸರಿ ಇದೆ ಅಂತ ಹೇಳಿದ್ದಾರೆ. ಆದರೂ 12% ಜನ ತಪ್ಪಿದೆ, ಇದು ಬೇಡವಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 88% ನಿಷೇಧ ಸರಿ ಇದೆ, ಆದೇಶ ಹೊರಡಿಸಿರೋದು ಸರಿ ಇದೆ ಅಂತ ಹೇಳಿದ್ದಾರೆ. 12% ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಸಾರ್ವಜನಿಕರ ವಲಯದಲ್ಲಿ ಯಾವ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ, ಸಾರ್ವಜನಿಕರು ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಧೂಮಪಾನನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡ್ತಿದೆ. ಇದು ತುಂಬ ಸಂತೋಷವಾದ ವಿಚಾರ, ಯಾಕಂದರೆ ಈ ದಿನಗಳಲ್ಲಿ ನಮ್ಮ ಯುವಕರು 10-15 ರೂಪಾಯಿ ಕೊಟ್ಟು ಸಿಗರೇಟ್ನ ಖರೀದಿ ಮಾಡಿ ತುಂಬ ಕುಡಿದು ಹಾಳು ಮಾಡ್ಕೊಳ್ತಿದ್ರೆ ಅದರಿಂದ ಕಿಡ್ನಿ, ಲಿವರ್ ಮತ್ತು ಕೆಮ್ಮು, ಕ್ಯಾನ್ಸರ್ ಈ ಥರ ರೋಗಗಳಿಗೆ ಮಾರಕ್ಕೆ ಹೋಗ್ತಿದ್ರೆ 10-15 ರೂಪಾಯಿ ಕೊಡೋ ಅಂಥದ್ದನ್ನು ತಿಂದು ಕುಡಿದು ಹಾಳು ಮಾಡ್ಕೊಳ್ಳೋದಕ್ಕಿಂತ 10-15 ರೂಪಾಯಿಂದ ಒಂದು ಹಣ್ಣನ್ನು ತಿಂದು ಇಲ್ಲ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಏನಾದರೂ ಇರೋದನ್ನು ತಿಂದು ಅದು ಆರೋಗ್ಯನ ಉತ್ತಮವಾಗಿ ಇಟ್ಕೊಂಡು ದೇಶದ ಸೇವೆಗೆ ಬಳಸ್ಕೋಬೋದು. ಮತ್ತು ಪಬ್ಬು, ಡಾಬಾ, ಈ ಲೈಟ್ ಬ್ಯಾಂಡ್ಸಲ್ಲೆಲ್ಲ ಬಹಿರಂಗವಾಗಿ ಸಿಗರೇಟನ್ನು ಸೇವನೆ ಮಾಡ್ತಾಯಿದ್ದನ್ನು ಕಟ್ಟುನಿಟ್ಟಾಗಿ ಹ್ಯಾನ್ ಮಾಡ್ತಿದ್ದಾರೆ. ಇದು ತುಂಬ ಸಂತೋಷವಾದ ವಿಚಾರ. ಮತ್ತು ಕಾಲೇಜು, ಶಾಲೆ, ಈ 100 ಮೀಟ್ರ್ ಅಂತರ, ಯಾವುದು ಧೂಮಪಾನ ಸಿಗರೇಟು ಮಾಡುವಂತಿಲ್ಲ.
ಇದೆಲ್ಲ ಕೇಂದ್ರ ಸರ್ಕಾರ ಒಂದೊಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದು ಮುಂದಿನ ದಿನಗಳಲ್ಲಿ ಇದನ್ನ ಎಲ್ಲ ಯುವಕರು ಪಾಲನೆ ಮಾಡಬೇಕು. ಈ ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಮಾಡಿದ್ದಾರೆ ಅದು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಪಾಲನೆ ಮಾಡಲೇಬೇಕು. ಏನು ಇವಾಗ ಅದರಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಜಾಸ್ತಿ ಸ್ಮೋಕರ್ ಆಗಿಬಿಟ್ಟಿದ್ದಾರೆ, ಅದನ್ನೇ ಆದಷ್ಟು ಕಡಿಮೆ ಮಾಡಬೇಕು. ಅದರಿಂದ ಅಂದರೆ ಅದರ ಬಾರಲ್ಲಿ ಇವಾಗ ಏನಾಗುತ್ತೆ, ಒಬ್ಬ ಕುಡಿತಾ ಇರ್ತಾನೆ, ಇನ್ನೊಬ್ಬ ಅದನ್ನ ನೋಡಿ ಇನ್ನೊಬ್ಬ ಇದು ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅದನ್ನ ಫುಲ್ ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಫುಲ್ಲು ಇದು ಮಾಡಬೇಕು. ಸುಪ್ರೀಂ ಕೋರ್ಟ್ ಏನು ಮಾಡಿದ ಆದೇಶ, ಇವಾಗ ಧೂಮಪಾನ ನಿಷೇಧ ಒಳ್ಳೆಯದದು, ಬಾರ್ ಕ್ಲಬ್ ಅಂಡಲ್ಲಿ ಒಳ್ಳೆಯದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಧೂಮಪಾನ ಮಾಡಿದವರಿದ್ದಾರೆ ಅದಕ್ಕೆ ಒಳ್ಳೆ ಅದು ಅವ್ರಿಗೆ ಒಳ್ಳೆಯದಾಗಿದೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಆರ್ಡರ್ ಆಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೆಲ್ಲ ನಾನು ಧೂಮಪಾನ ನಿಷೇಧ ಆಗಿರೋದಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಇದು ತುಂಬ ಒಳ್ಳೆ ನಿರ್ಧಾರ. ಯಾಕಂತ ಹೇಳಿದ್ರೆ ಈಗಿನ ಯೂತ್ ಅಂದರೆ ಸ್ಟೂಡೆಂಟ್ಸು ಫ್ಯಾಷನ್ಗೋಸ್ಕರನೇ ಸಿಗರೇಟ್ ಸೇರ್ತಾರೆ, ಒಂದು ಹುಡುಗಿನ ಲೈನ್ ಹೊಡಿಯೋದಕ್ಕೋಸ್ಕರನೇ ಸಿಗರೇಟ್ ಸೇರ್ತಾರೆ. ಅವ್ರಿಗೆ ಬಂದಿದ್ದನ್ನು ಸಿಗರೇಟ್ ಅನ್ನೋದು ಒಂದು ಪ್ಯಾಷನ್, ಫ್ಯೂಚರಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫಾರ್ ಪ್ರೆಸೆಂಟ್ ಅವ್ರು ಬಂದಿದ್ದನ್ನು ಸೊ ದಟ್ ನಾವು ಇವಾಗ ಹ್ಯಾಪಿ ಆಗಿದ್ದೀರಿ ಹ್ಯಾಪಿ, ಬಟ್ ಅದರಿಂದ ಏನು ಅನ್ಹ್ಯಾಪಿ ಏನಾಗೋದು ತುಂಬ ಅಂದರೆ ತುಂಬ ಕಷ್ಟ ಬೀಳಬೇಕಾಗತ್ತೆ. ಆ ನಿರ್ಧಾರ ಏನು ಸುಪ್ರೀಂ ಕೋರ್ಟ್ ಅವ್ರು ಮಾಡಿದ್ದಾರೆ ತುಂಬ ಅಂದರೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಫಾರ್ ಯೂತ್ಸ್. ಯೂತ್ ಈಸ್ ಕಂಟ್ರಿ ಗ್ರೋತ್ ಅಷ್ಟೇ, ಇನ್ನೇನೂ ಇಲ್ಲ. ಇದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ, ಇದಕ್ಕೆ ನಮ್ಮದು ಪೂರ್ವ. ಓಕೆ, ತಾವು ಕೂಡ ನೋಡಿದ್ರಿ ವೀಕ್ಷಕರೆ, ಈಗ ಒಬ್ಬರು ಮಾತನಾಡ್ತಾ ಇರೋದನ್ನು ಅಂದರೆ ಯಾವುದೇ ಒಂದು ಯುವತಿಯನ್ನು ಲವ್ ಮಾಡಬೇಕು ಅಂತ ಹೇಳಿದರೆ ಪ್ರಪೋಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಇಂಪ್ರೆಸ್ ಮಾಡಲಿಕ್ಕೂ ಕೂಡ ಧೂಮಪಾನದ ಮೊರೆ ಹೋಗ್ತಾರೆ ಇವತ್ತಿನ ಯುವಕ ಯುವತಿಯರು. ಬರೀ ಹುಡುಗರಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಕೂಡ ಧೂಮಪಾನದ ದಾಸರಾಗ್ತಿದ್ದಾರೆ. ಸೊ ಇಂಥದ್ದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವ ಒಂದಿಷ್ಟು ನಿಯಮಗಳು ಬರಲೇಬೇಕಾಗತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಚಾಲೆಂಜ್ ಇರೋದೇನು ಅಂತ ಹೇಳಿದರೆ ಎಷ್ಟು ದಿವಸಗಳ ಕಾಲ ಅಡಿಕ್ಟ್ ಆಗಿರೋರು ಎಲ್ಲಿ ಬೇಕಂದ್ರೆ ಅಲ್ಲಿ ಸ್ಮೋಕ್ ಮಾಡುವಂಥವ್ರು ಅವರಿಗೆ ಇದನ್ನು ಅವರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ. ಯಾಕಂತ ಹೇಳಿದ್ರೆ ಸಪ್ರೇಟ್ ಸ್ಮೋಕಿಂಗ್ ಝೋನ್ಗೆ ಹೋಗೇ ಸ್ಮೋಕ್ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಒಂದಿಷ್ಟು ಕಸಿವಿಸಿ ಆಗಬಹುದು ಅಥವಾ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ದಂಗೆ ಅನ್ನಿಸ್ಬಹುದು. ಆದರೆ ಅದು ಸರಿ ಅಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಈ ನಿಯಮ ಬಂದಿದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದರ ಹಿಂದಿರುವಂಥ ಸಕಾರಾತ್ಮಕ ಚಿಂತನೆಯನ್ನು ಗಮನಿಸಬೇಕಾಗಿದೆ. ಅಯ್ಯೋ, ಎಲ್ರಿಗೂ ಕೂಡ ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಹೋದರೆ ಬೇರೆಯವ್ರ ಕತೆ ಏನು ಸ್ವಾಮಿ, ನಿಮ್ಮ ಇಷ್ಟದಂಗೆ ನೀವು ನಡ್ಕೊಳ್ತಾ ಕೂತ್ಕೊಂಡ್ರೆ ಇಷ್ಟ ಇಲ್ಲದೆ ಇರೋರು ಇದನ್ನೆಲ್ಲ ಸಹಿಸ್ಕೊಂಡು ಕೂರಬೇಕಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಮತ್ತೊಂದು, ಅಪ್ರಾಪ್ತರು ಕೂಡ, ಅಪ್ರಾಪ್ತರು ಅಂದರೆ 18 ವಯಸ್ಸಿನ ಒಳಗಡೆ ಇರೋರು, ಹಾಗಾಗಿ ಅವರು ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ 18 ವರ್ಷ ಮೇಲ್ಪಟ್ಟವರು ಇದ್ದರೆ ಮಾತ್ರ ಅಲ್ಲಿ ಹೋಗಬೇಕಾಗತ್ತೆ, ಅದಕ್ಕೆ ಅನುಮತಿ ಕೂಡ ಕಡ್ಡಾಯ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಸ್ಮೋಕಿಂಗ್ ಝೋನ್ ಕಡ್ಡಾಯಗೊಳಿಸಿದೆ BBMP, ಆದರೆ ಒಂದಿಷ್ಟು ನಿಯಮಗಳನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಹೋಟೆಲ್, ಕ್ಲಬ್, ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಅಳವಡಿಸೋದು ಕಡ್ಡಾಯ, ಮ್ಯಾಂಡೇಟ್ರಿ. ಆದರೆ ನಿಮ್ಮ ಆ ಹೋಟೆಲ್ ಮಾಲೀಕರೋ ರೆಸ್ಟೋರೆಂಟ್ ಮಾಲೀಕರೋ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೇನಪ್ಪ ನಮ್ಮ ವ್ಯಾಪಾರ ವಹಿವಾಟು ಕಮ್ಮಿ ಆಗುತ್ತೆ ಅನ್ನೋ ಆತಂಕ ಇದ್ದರೆ ನೀವು ಅಕ್ರಮ ದಾರಿಗೆ ಇಳಿದೆ ಇದನ್ನು ಫಾಲೋ ಮಾಡೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬರೀ ಕೇವಲ ಬಾಯಿ ಮಾತಲ್ಲಿ ನಾವು ಉತ್ತಮ ಸಮಾಜಕ್ಕೋಸ್ಕರ ಸುಂದರ ಸಮಾಜಕ್ಕೋಸ್ಕರ ಏನಾದರೂ ನಮ್ಮ ಕೊಡುಗೆಗಳನ್ನ ಕೊಡಬೇಕು ಅನ್ನುವ ಯೋಚನೆ ಇದ್ದರೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಸಮಾಜದ ಸುಧಾರಣೆಗೆ ಎಲ್ಲರ ಪಾತ್ರ ಇದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಸಂವಿಧಾನದಲ್ಲಿ ಕೇವಲ ನಾವು ನಮ್ಮ ಹಕ್ಕುಗಳನ್ನು ಮಾತ್ರ ಕೇಳ್ತಾ ಇರ್ತೇವೆ, ಆದರೆ ನಮ್ಮ ಜವಾಬ್ದಾರಿಗಳನ್ನು ಮರೆತು ಬಿಟ್ಟಿರ್ತೇವೆ. ಹೀಗಾಗಿ ಜವಾಬ್ದಾರಿಗಳನ್ನು ನೆನಪಿಸುವ ಒಂದು ಯೋಚನೆ ಕೂಡ ಇದಾಗಿದೆ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಕೋಟ್ಪಾ ಕಾಯ್ದೆಯ ಅಡಿಯಲ್ಲಿ, ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕಾಯ್ದೆಯ ಅಡಿಯಲ್ಲಿ ಈ ಒಂದು ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ಒಟ್ಟಿನಲ್ಲಿ BBMPಯ ಈ ಕ್ರಮ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಸಂಭವಿಸುತ್ತೆ ಅನ್ನೋದನ್ನು ಸಿಲಿಕಾನ್ ಸಿಟಿ ಜನ ಉತ್ತರ ಕೊಡಬೇಕಾಗಿದೆ, ಅವರ ಪಾತ್ರವನ್ನು ಕೂಡ ನಿಭಾಯಿಸಬೇಕಾಗಿದೆ. ಓಕೆ, ನಿಮ್ಮ ಅಭಿಪ್ರಾಯಗಳು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತವೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಬಹುದು, TV5 ಜೊತೆ ನೀವು ಮಾತನಾಡಬಹುದು. TV5 ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಪ್ಲೀಸ್ ಡೋಂಟ್ ಮಿಸ್ ಟು ಡಯಲ್. ಈಗ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಧಮ್ ಧಮಾರ್ ಅಂತ ನಾವು ಹೇಳ್ತಾ ಇದ್ದೇವೆ, ಆದರೆ ಇದು ಯಾರಿಗೆ ಸಿಹಿ ಸುದ್ದಿ, ಯಾರಿಗೆ ಕೆಟ್ಟ ಸುದ್ದಿ, ಕಹಿ ಸುದ್ದಿ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಬೇಕಲ್ಲಿ ಸ್ಮೋಕ್ ಮಾಡೋರಿಗೆ ಅಫ್ಕೋರ್ಸ್ ಇಟ್ಸ್ ಎ ಬ್ಯಾಡ್ ನ್ಯೂಸ್.
ಆದರೆ ಸ್ಮೋಕಿಂಗ್ನ ಇಷ್ಟಪಡದೇ ಇರೋರು ಆ ಹೊಗೆ ಕಂಡ್ರೆ ಆಗಲ್ಲಪ್ಪ, ಆ ಸ್ಮೋಕ್ ಮಾಡಿದವ್ರ ಕೈಗೂ ಕೂಡ ಹ್ಯಾಂಡ್ ಶೇಕ್ ಕೂಡ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು ಗುಡ್ ನ್ಯೂಸ್. ಆದರೆ ಇದನ್ನು ಪಾಲನೆ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ, ಅದು ಇಲ್ಲಿ ತುಂಬ ಸವಾಲಿನ ಕೆಲಸ ಆಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ಚಟಗಳಿಗೆ ದಾಸರಾದಂಥವರು ನಿಯಮಗಳನ್ನು ಪಾಲನೆ ಮಾಡೋದು ಎಷ್ಟರ ಮಟ್ಟಿಗೆ ಅವರಿಗೆ ಅದು ಹಿಡಿಸುತ್ತೆ ಅಥವಾ ಹಿಡಿಸಲ್ಲ ಅನ್ನೋದನ್ನು ಕೂಡ ನಾವು ಗಮನ ಹಾಕೋಣ. ಮನೆ ಬಗ್ಗೆ ಮತ್ತಷ್ಟು ಮಾತನಾಡ್ತಾರೆ, ಪಬ್ಲಿಕ್ ಕೂಡ ಈಗ ನಮ್ಮ ಜೊತೆ ರೆಡಿ ಇದ್ದಾರೆ ಸಾರ್ವಜನಿಕರು ಮಾತನಾಡಲಿಕ್ಕೆ. ಎಸ್, ಶಂಕರನ್ ಅವರು ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ನಮಸ್ಕಾರ ಶಂಕರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಅನಿಸ್ತಾ ಇದೆ ಈ ಒಂದು BBMPಯ ಹೊಸ ಆದೇಶ? ಸರ್, ಒಳ್ಳೇದೇನೆ. ಹಾ, ಬಟ್ ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್. ಯಾಕಂದ್ರೆ ಇವಾಗ ಸ್ಮೋಕಿಂಗ್ ಜೋನ್ ಅಲ್ಲಿ ಯಾರು ಸ್ಮೋಕ್ ಮಾಡಬಾರ್ದು ಅನ್ನೋ ಬೋರ್ಡ್ ಇರುತ್ತದೆ, ಒಪ್ಕೊಳ್ಳೋಣ. ಹಾ, ಸೊ ಕೆಲವೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಎಕ್ಸಾಂಪಲ್ ಸ್ಟೇಷನ್ ಒಳಗಡೆನೆ ಸ್ಮೋಕ್ ಮಾಡ್ತಾರೆ ಕೆಲವರು ಇನ್ಸ್ಪೆಕ್ಟರ್ ಗಳು. ಹಾಸ್ಪಿಟಲ್ ಗಳಲ್ಲಿ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಗಳೇ ಕೆಲವರು ಸ್ಮೋಕ್ ಮಾಡ್ತಾರೆ. ಓಕೆ. ಓ, ಈ ತರದೆಲ್ಲ ಇದ್ದಾಗ ಇದು ಬಹಳ ಸಕ್ಸಸ್ ಆಗುತ್ತೆ ಅನ್ನೋದು 99% ಡೌಟ್ ಅಂತ ಅನ್ಸುತ್ತೆ. ಓಕೆ, ನೀವು ಹೇಳ್ತಾ ಇರೋ ಅಂಶಗಳನ್ನ ನಾವು ಪರಿಗಣಿಸೋಣ, ಆದ್ರೆ ಒಂದನ್ನು ಯೋಚನೆ ಮಾಡೋಣ. ಓಕೆ, ಅದು ಲೇಟರ್ ಸ್ಟೇಜ್, ಆರಂಭದಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಈಗ ಎಲ್ಲಿ ಬೇಕಂದ್ರಲ್ಲಿ ಸ್ಮೋಕ್ ಮಾಡೋರಿಗೆ ಒಂದಿಷ್ಟು ಕಡಿವಾಣ ಬೀಳ್ಬೋದಾ? ಸರ್, ಬಿದ್ರೂ ಏನ್ ಪ್ರಯೋಜನ ಆಗುತ್ತೆ ಸರ್? ಕರೆಕ್ಟ್ ಪ್ರಮಾಣದ ಅಂದ್ರೆ ಇವಾಗ ಪೊಲೀಸ್ ಅವ್ರಿಗೂ, ಬಟ್ ಅದ ಸಂಬಂಧಪಟ್ಟವ್ರಿಗೆ ಜಾಬ್ ದುಡ್ಡಾಗುತ್ತೆ ವಿನಃ. ಓಕೆ, ಅಂದ್ರೆ ಇದು ಅಷ್ಟು ಇಂಪ್ಲಿಮೆಂಟ್ ಆಗೋದು ಡೌಟ್ ಅನ್ನೋದು ನಿಮ್ಮ ಅಭಿಪ್ರಾಯ? 99% ಡೌಟ್. ಓಕೆ, ಕ್ಯಾನ್ ಐ ಆಸ್ಕ್ ಯು ಒನ್ ಕ್ವೆಶ್ಚನ್? ನೀವು ಸ್ಮೋಕ್ ಮಾಡುವವರ ಮಾಡದೇ ಇರೋರ ಅಂತ ಕೇಳಬಹುದಾ ನಿಮಗೆ, ನಿಮ್ಮ ಅಭ್ಯಂತರ ಇಲ್ಲಾದ್ರೆ? ಹೌದು ಸರ್, ನಾನು ಮಾಡ್ತೀನಿ ಇಲ್ಲ ಅಂತಲ್ಲ. ಓಕೆ ಓಕೆ ಓಕೆ. ಎಸ್, ಅಂದ್ರೆ ಇದು ಈ ನ್ಯೂಸ್ ನಿಮಗೆ ತಕ್ಷಣ ಕೇಳೋಕೆ ಓಕೆ, ಆದ್ರೆ ಇಂಪ್ಲಿಮೆಂಟೇಷನ್ ಕಷ್ಟ ಆಗಬಹುದು ಅನ್ನೋದು ನಿಮ್ಮ ಒಪಿನಿಯನ್? 100% ಕಷ್ಟ ಇದೆ, ಬಟ್ ಮಾಡಂಗಿದ್ರೆ ಇನ್ನೊಂದು ಮಾಡಬಹುದು. ಹಾ ಹಾ. ಸೊ ಏನಂದ್ರೆ ಇವಾಗ BBMP ಲಿಮಿಟ್ ಅಲ್ಲಿ ಏನ್ ಬರುತ್ತೋ, ಓಕೆ, 100% ಸ್ಮೋಕ್ ಅಂದ್ರೆ ಬಿಡಿ ಸಿಗರೇಟು ಮಾರಂಗಿಲ್ಲ, ಪ್ಯಾಕು ಮಾರಂಗಿಲ್ಲ, ಸೇರ್ಲು ಬಾರ್ದು ಅಂತೇಳಿ ಒಂದು BBMP ಫುಲ್ ಲಿಮಿಟ್ ಅಲ್ಲಿ ಅಲ್ಲಿ ಒಂದು ಕೊಟ್ಟಿರಬೇಕಂದ್ರೆ ನೋಡಪ್ಪ, ಅದು ಅವಾಗ 100% ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ಇಂಪ್ಲಿಮೆಂಟ್ ಆಗುತ್ತೆ. ಆದ್ರೆ ಧೂಮಪಾನ ಪ್ರಿಯರಿಗೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಹೌದು, ಎಸ್ ಎಸ್, ಆಫ್ ಕೋರ್ಸ್, ಐ ಗಾಟ್ ಇಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶಂಕರ್ ಅವರೇ. ಇನ್ನು ಬೆಂಗಳೂರಿಂದ ರಘುವನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರೇ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ರಘು ಅವರೇ. ಸರ್, ಇದು ತುಂಬಾ ಒಳ್ಳೆ ಯೋಜನೆ, 100% ಒಳ್ಳೆ ಯೋಜನೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದೇ ಅದೇ ಕ್ವೆಶ್ಚನ್, ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗ ನೋಡ್ಬೋದು ತುಂಬಾ ಯೋಜನೆಗಳು ಕೂಡ ಬಂದಿದೆ ಹೇಳ್ಕೊಳಕ್ ಮಾತ್ರ, ಆದ್ರೆ ಕಾರ್ಯರೂಪಕ್ಕೆ ಬರಲ್ಲ. ಇನ್ನು ಒಂದು, ಇದು ಯಾರು ಈಗ ಎಕ್ಸಾಂಪಲ್ ಇದಕ್ಕೆ ಒಬ್ಬ ಅಧಿಕಾರಿ ಅಂತ ನೇಮಿಸ್ಬೇಕಾಗುತ್ತೆ, ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅದು ಡಿಪೆಂಡ್ಸ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಇರ್ಬೋದು, ಮತ್ತೊಂದು ಬಾರ್ ಇರ್ಬೋದು ಅಂತ ಕಡೆ ಈ ಅಧಿಕಾರಿಗಳು ಬ್ಯಾಂಕ್ ಸಾರಿ ಆ ಹೋಟೆಲ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಯಥಾ ಪ್ರಕಾರ ನಡೀತಾ ಇದ್ರೆ ರೂಲ್ ಅಂತ. ಹೌದು, 100% ಸುಮ್ನೆ ರೂಲ್ ಮಾಡಿದ್ರು ಬಂತು ಹೋಯ್ತು ಅಷ್ಟೇ ಆಗ್ಲಿ. ಎಸ್, ನಾವು ಅಧಿಕಾರದಲ್ಲಿದ್ದಾಗ ಅಥವಾ ನಾನಿದ್ದಾಗ ನಾನು ಇದನ್ನ ಮಾಡಿದೆ ಅಂತ ಹೇಳ್ಕೊಳಕ್ ಮಾತ್ರ ಆಗ್ದಿರಾ, ಇದನ್ನ ಕಾರ್ಯರೂಪಕ್ ತಂದ್ರೆ ತುಂಬಾ ಸಂತೋಷ ಅನ್ಸುತ್ತೆ. ಓಕೆ, ಕಾರ್ಯರೂಪಕ್ ತರಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಯೋಚನೆ ಮಾಡೋಣ. ಈಗ ಧೂಮಪಾನ ಪ್ರಿಯರು ಇದಕ್ಕೆ ಎಷ್ಟು ಜವಾಬ್ದಾರಿ ವಹಿಸ್ತಾರೆ ಅಂತ, ಯಾಕಂದ್ರೆ ಅವ್ರ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅವ್ರು 100% ಇದಕ್ಕೆ ಸಪೋರ್ಟ್ ಕೊಡಕ್ ಆಗಲ್ಲ, ಕೊಡೋದಿಲ್ಲ ಕೂಡ. ಯಾಕಂದ್ರೆ ಧೂಮಪಾನ ಒಂಥರ ನೆಗೆಟಿವ್, ಅದು ಮನಸ್ಸು ಎಳಿತಾ ಇರುತ್ತೆ. ಏನೇ ಕೆಲಸ ಇರ್ಲಿ 5 ನಿಮಿಷ ಟೈಮ್ ಸಿಕ್ಕ್ರೆ ಸಾಕು, ಹೋಗಿ ಒಂದು ಸ್ಮೋಕ್ ಮಾಡ್ಕೊಂಡ್ ಬರೋಣ ಅಂತ ಅನ್ನೋ ಟೈಮಲ್ಲಿ ನೀವು ಒಂದು ರೂಲ್ಸ್ ಮಾಡಿದ್ರೆ ಮೊದ್ಲೇ ಅವ್ರಿಗೆ ನೆಗೆಟಿವ್ ಆಗಿರುತ್ತೆ. ಇನ್ನ ಈ ರೂಲ್ಸ್ ಪ್ರಕಾರ ಅವ್ರು ನಡ್ಕೊಂತಾರ, 100% ನಡ್ಕೊಳಲ್ಲ, ಅದು ಕೂಡ ನೆಗೆಟಿವ್ ಇದೆ. ನಿಜ ನಿಜ ನಿಜ, ಐ ಗಾಟ್ ಇಟ್ ರಘು ಅವರೇ. ನೀವು ಹೇಳ್ತಾ ಇರೋ ಮಾತುಗಳು ನಂಗೆ ಅರ್ಥ ಆಗ್ತಾ ಇದೆ. ಆದ್ರೆ ಮತ್ತೊಂದು ಒಳ್ಳೆ ಅಂಶವನ್ನು ಹೇಳಿದ್ರಿ, ಸ್ಮೋಕ್ ಮಾಡೋರೆ ಅದನ್ನ ನೆಗೆಟಿವ್ ಅಂತ ಇರ್ತಾರೆ, ಆದ್ರೂ ಸ್ಮೋಕ್ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ನಾವು ಯೋಚನೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಒಪಿನಿಯನ್. ಓಕೆ, ಇನ್ನು ಬೆಂಗಳೂರಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ವಿಜಯಲಕ್ಷ್ಮಿ ಅವರು, ಹೇಳಿ. ನೀವ್ ಹೇಳ್ತಾ ಇರೋದ್ ಸರಿ ಇದೆ. ಈ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಖಂಡಿತ ನಿಷೇಧ ಮಾಡ್ಲೇಬೇಕು. ನಾವು ಎಳೆಯ ಮಕ್ಕಳನ್ನ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತೀವಿ, ಅಲ್ಲಿ ಈ ಸಣ್ಣ ಪೆಟ್ಟಿ ಶಾಪ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೆ ಹುಡುಗ ಎಕ್ಸ್ಪೆಷಲಿ ದಿಸ್ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೆ ಮಗು ಇದೆ ಹೋಗ್ತಾ ಇದೆ ಅನ್ನೋದು ಇರಲ್ಲ, ಸುಮ್ನೆ ಬಂದ್ರ ಮೇಲೆ ಒಂದು ಡಬ್ ಡಬ್ ಅಂತ ಹೊಡಿತಾನೆ ಇರ್ತಾರೆ, ನಮ್ ಮುಖಕ್ಕೆ ಬಂದು ಹೊಡಿತಾ ಇರುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಅದು. ಖಂಡಿತ
ಹಾಗಾಗಿ ಆ ಧೂಮ ಅದನ್ನ ಖಂಡಿತ ನಿಷೇಧಿಸ್ಬೇಕು. ಅವ್ರ ಮನೆ ಒಳಗಡೆ ಎಲ್ಲೋ ಒಂದು ರೂಮ್ ಅಲ್ಲಿ ಮಾಡ್ಕೋಬೇಕು, ಬಾತ್ರೂಮ್ ಅಲ್ಲೋ ಅಲ್ಲಿ ಹೋಗಿ ಅವ್ರ ಟಾಯ್ಲೆಟ್ ಅಲ್ಲಿ ಮಾಡ್ಕೋಬೇಕು, ಇಲ್ಲಿ ಹೊರಗಡೆ ಮನೆ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ನಿಜ 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 ತುಂಬಾನೇ ಅದು ಅವ್ರು ಎಷ್ಟು ಕೆಟ್ಟದಾಗ ಬೇರೆಯವ್ರಿಗೆ ಅದರಿಂದ ತೊಂದರೆ ಆಗುತ್ತೆ ಅಂತ ಅವ್ರು ಖಂಡಿತ ಗಮನಿಸ್ಕೊಳಲ್ಲ. ಅದೇ ನೀವು ಹೇಳ್ತಾ ಇರೋ ಪಾಯಿಂಟ್ ನ ಗಮನಿಸಿದ್ರೆ ಮಕ್ಕಳು ಕೂಡ ಇನ್ಫ್ಲುಯೆನ್ಸ್ ಆಗ್ತಾರೆ, ಇದೇನಿದು ನೋಡ್ಬೇಕು ಅನ್ನೋ ಒಂದು ಕುತೂಹಲ ಕೂಡ ಜಾಸ್ತಿ ಆಗುತ್ತೆ. ಹೌದು 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 ಮಕ್ಕಳಿಗೂ ನಮ್ದು ಹೇಳಿ 3 ವರ್ಷದ ನಂದು ಮೊಮ್ಮಗಳಿದ್ದಾಳೆ, ಅವಳು ಹೇಳ್ತಾಳೆ ಅದೇನದು ಅಜ್ಜಿ ಅದು ಮಾಡ್ತಾ ಇರೋದು ಹೀಗೆ ಹೀಗೆ ಅಂತ ಕೇಳ್ತಾಳೆ. ಅವ್ರು ಅಲ್ಲಿ ನಿಂತ್ಕೊಂಡು ಅಲ್ಲಿ ಚಾಕ್ಲೇಟ್ ಬೇಕು ಅಂತ ಏನೋ ಕೇಳ್ತಾರೆ ಶಾಪ್ ಅಲ್ಲಿ. ನಾವ್ ಅಂಗಡಿ ಹೋಗೋದೇ ಇಲ್ಲ ಆಲ್ಮೋಸ್ಟ್, ನಾವ್ ಅಂತ ಅಂಗಡಿಗಳಿಗೆ ಹೋಗೋದಿಲ್ಲ ಅಂದ್ರೆ ಅದ್ರ ಪಾಸ್ ಆದ್ರೂ ಮಾಡ್ಬೇಕಾಗತ್ತ. ನಿಜ 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 ಹಾಗಾಗಿ ಅದು ಖಂಡಿತ ಬ್ಯಾನ್ ಮಾಡ್ಬೇಕು, ಅನುಮತಿ ಕೊಡ್ಲೇಬಾರ್ದು. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ, ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ತುಂಬ ಒಳ್ಳೆಯ ಪಾಯಿಂಟ್ನ ನಮ್ಮ ವ್ಯೂವರ್ಸ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಕಡ್ಡಾಯ ಆಗಿದೆ, ಕಡ್ಡಾಯ ಆಗಬೇಕಾಗಿದೆ. ಆದರೆ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದೇ ಅವರವರ ಕನ್ಸರ್ನ್ಸ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಬಸವರಾಜನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಮೊದಲನೇದಾಗಿ ತಮ್ಮ ವಾಹಿನಿಗೆ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಯಾಕೆಂದ್ರೆ ಥ್ಯಾಂಕ್ ಯು, ಕಳೆದ ವಾರ ಅಷ್ಟೇ ತಾವು ಈ ಗಾಂಜಾ ಬಗ್ಗೆ, ಕಳೆದ 3-4 ದಿನದಲ್ಲಿ ಗಾಂಜಾ ಬಗ್ಗೆ ತಾವು ಪ್ರಚಾರ ಮಾಡಿದ್ರಿ, ಅದಕ್ಕೂ ಕೂಡ ಸಾಕಷ್ಟು ಅಭಿಪ್ರಾಯಗಳು ಬಂತು. ಈಗ ಪ್ರಮುಖವಾಗಿ ತಾವು ಧೂಮಪಾನದ ಬಗ್ಗೆ ತಿಳಿಸ್ತಾ ಇದ್ರಿ. ನಿಜಕ್ಕೂ ನಾಗರಿಕರ ಬಗ್ಗೆ ಎಷ್ಟು ಜಾಗೃತಿಯಿಂದ ನೀವು ಕಳಕಳಿಯಿಂದ ಮಾಡ್ತಾ ಇದ್ರಿ ಅನ್ನೋದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ. ನಿಮ್ಮ ಅದಕ್ಕೆ ನಿಮ್ಮ ಸಹಕಾರ ಇರೋದಕ್ಕೆ ನಾವು ಇಂತಹ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಬಹಳ ಸಹಕಾರಕ್ಕೆ ಧನ್ಯವಾದಗಳು. ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ವಾಹಿನಿಗೆ ಅಭಿನಂದನೆಗಳು. ಥ್ಯಾಂಕ್ ಯು, ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಯೆಸ್ ಪ್ಲೀಸ್. ಧೂಮಪಾನ ಮಾಡುವಂತವರು ನಾವು ಹೊಗೆ ಬಿಡೋದೇ ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಒಂದು. ಓಕೆ. ಮತ್ತೆ ನಾವು ಸೇದೋ ಹೊಗೆ, ನಾವು ಸಿಗರೇಟಿಗೆ ಬೆಂಕಿ ಇಡ್ತೀವಿ, ಸಿಗರೇಟ್ ನಮ್ಮ ಆರೋಗ್ಯಕ್ಕೆ ನಾಳೆ ಬೆಂಕಿ ಇಡುತ್ತೆ ಅನ್ನೋಂತ ಕಲ್ಪನೆ ಏನಿಲ್ಲದೆ ಅವರು ಧೂಮಪಾನ ಮಾಡಿ ಹೊಗೆ ಬಿಡ್ತಾರೆ. ಅಕ್ಕಪಕ್ಕ ಇರುವಂತವ್ರಿಗೆ, ಪರಿಸರದಲ್ಲಿರುವಂತವ್ರಿಗೆ ನಾವು ಬಿಡುವಂತ ಹೊಗೆಯಿಂದ ತೊಂದರೆ ಆಗುತ್ತೆ ಅನ್ನೋಂಥದ್ದು ತಿಳುವಳಿಕೆಯಿಲ್ಲದ ಅನಾಗರಿಕರವಾದ ವರ್ತನೆಗಳನ್ನು ಮಾಡ್ತಾರೆ. ಮತ್ತೆ ಕೆಲವು ಸ್ಥಳಗಳಲ್ಲಿ ನಿಂತು ಈ ಕಾಫಿ ಟೀ ಕುಡಿಯೋ ನೆಪದಲ್ಲಿ ಕಾಫಿ ಟೀ ಅವರಿಗೆ ವ್ಯಾಪಾರ ಆಗ್ಬೇಕು, ಇವರಿಗೆ ಸಿಗರೇಟ್ ಸೇದ್ಬೇಕು. ಅಲ್ಲಿ ಪರಿಸರದಲ್ಲಿ ಸುಮಾರು 10-12 ಅಡಿ ದೂರದಲ್ಲಿ ಸಹಿಸಲಾರದಂತಹ ಕೆಟ್ಟ ವಾತಾವರಣದ ಹೊಗೆ ಅಲ್ಲಿ ಸೃಷ್ಟಿಯಾಗುತ್ತೆ. ತುಂಬಾ ಅಸಹ್ಯವಾಗಿರುತ್ತೆ. ಹೌದು ಸರ್, ಹೌದು ಸರ್. ಮತ್ತೆ ಶಾಲಾ ಕಾಲೇಜುಗಳು, ಕಾಲೇಜುಗಳು ಬಿಟ್ಬಿಡಿ, ಶಾಲೆಗಳ ಸಮೀಪದಲ್ಲೇ ಸಿಗರೇಟ್ ವ್ಯಾಪಾರ, ಮತ್ತು ತಾವು ಹೇಳಿದಾಗೆ ಗುಟ್ಕಾಗಳ ಸರಮಾಲೆ, ಅದು ಅಂಗಡಿ ಶೋರೂಮ್ಗೆ ಡೆಕೋರೇಷನ್ ಮಾಡದಂಗೆ ಸರಮಾಲೆಗಳನ್ನು ಹಾಕಿರ್ತಾರೆ, ಶಾಲೆ ಸಮೀಪದಲ್ಲೇ ಇದೆ. ಇವು ಸಮೀಪದಲ್ಲಿರತಕ್ಕಂತಹ BBMP ಅಧಿಕಾರಿಗಳಾಗ್ಲಿ ಅಥವಾ ಆರೋಗ್ಯಾಧಿಕಾರಿಗಳಾಗ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗ್ಲಿ, ನಮಗೆ ಇದಕ್ಕೆ ಸಂಬಂಧವೇ ಇಲ್ವೇನೋ ಅನ್ನೋ ಥರ ಓಡಾಡ್ತಾ ಇರ್ತಾರೆ. ಸಿಗರೇಟ್ ಸೇದೋರ್ನ ಪ್ರಶ್ನೆ ಮಾಡಿದ್ರೆ ಎಷ್ಟು ಹರಿಹಾಯ್ದು ಬರ್ತಾರೆ ಅಂತಂದ್ರೆ ಅದು ನಮ್ಮ ಹಕ್ಕು, ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ಸೇರ್ತೀವಿ ಅನ್ನೋ ಇದು. ಇದರಲ್ಲಿ ಇತ್ತೀಚೆಗೆ ಒಂದು ಬಹಳ ನೋವಿನಿಂದ ಹೇಳುವಂತದ್ದೇನು ಅಂದ್ರೆ, ಆಮೇಲೆ ITBT ಅವರು ಬಂದು ಹೆಣ್ಮಕ್ಳು ಕುಡಿದ್ರು ಸರ್ ರಾಜಾರೋಷವಾಗಿ ಸಿಗರೇಟ್ ಅನ್ನು ಹಿಡ್ಕೊಂಡು ಸೇರ್ತಾರೆ ಅಂದ್ರೆ, ಯಾಕೆಂದ್ರೆ ನಾನು ಆ ಪ್ರದೇಶದಲ್ಲಿ ಇರೋದ್ರಿಂದ ಕಣ್ಣಾರೆ ಕಾಣ್ತೀನಿ. ನಾಳೆ ಈ ಮಕ್ಕಳು, ಈ ಹೆಣ್ಮಕ್ಳು ಏನಾಗ್ತಾರೆ ಅದನ್ನ ವೈದ್ಯಕೀಯ ಸಲಹೆಯಲ್ಲಿ ಹೇಳ್ತಾರೆ. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಈ ಧೂಮಪಾನ, ಮದ್ಯಪಾನ ಅದು ಗರ್ಭದಲ್ಲಿ ಅದು ಸಮಸ್ಯೆ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ, ಅದರದೇ ಆದ ದುಷ್ಪರಿಣಾಮ ಉಂಟಾಗುತ್ತೆ. ಹಾಗಿದ್ರು ಇವರು ಕಲಿತವರೇ ಜಾಸ್ತಿ, ಕಲಿದವರಿಗಿಂತ ನಾವೇನು ಬುದ್ಧಿವಂತರು ಎಜುಕೇಟೆಡ್ ಅಂತೀವಿ ಅಂತವ್ರೇನೆ ಅಂದ್ಕೊಂಡಿದೀವಿ, ಅವರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ. ಇದು ನಿಲ್ಬೇಕು ಅನ್ನೋದು ತಮ್ಮ ಕಾಳಜಿ. ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್ ಅವರೇ, ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿದ್ರಿ. ಹಾಗೇನೆ ನಿಮ್ಮ ಅಭಿಪ್ರಾಯಗಳು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬರಿಂದ ಒಬ್ರು, ಮೌತ್ ಟು ಮೌತ್, ಯಾವಾಗ ನಾವು ಈ ರೀತಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವೋ ಆಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ರಿಸಲ್ಟ್ಸ್ ಅಂತ ಅನ್ಸುತ್ತೆ. ನೋಡೋಣ ಏನೇನು ಚಾಲೆಂಜಸ್ ಬರುತ್ತೆ. ನೀವು ನಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಪ್ಲೀಸ್ ಡೋಂಟ್ ಮಿಸ್ ಟು ಡಯಲ್. ಎಸ್, ಈಗ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಎಸ್ ವೀಕ್ಷಕರೇ, ನಮ್ಮೆಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಆರೋಗ್ಯ. ನಮಗೆ ಒಳ್ಳೆಯದು ಅಂತ ಹೇಳ್ತೇವೆ, ಆದರೆ ಅದನ್ನು ಆರೋಗ್ಯ ಪಾಲನೆ ಮಾಡುವಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ನೋಡೋಣ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು BBMP ಹೊರಡಿಸಿರುವಂಥ ನಿಷೇಧ. ಈಗ ಶಿವರಾಜನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವರಾಜ್ ಅವರೇ.
ಎಸ್ ಶಿವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈಗ ಬಿಬಿಎಂಪಿ ಅವರು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ, ಸ್ಮೋಕಿಂಗ್ ಝೋನ್ ಕಡ್ಡಾಯ. ಸರ್, ಸ್ಮೋಕಿಂಗ್ ಝೋನ್ ಅವ್ರು ಮಾಡ್ತಾರೆ, ಫ್ಯಾಕ್ಟರಿ ಕಂಪ್ನಿಗಳಲ್ಲಿ ಮಾಡ್ಕೋಬೇಕು. ಅದು ಬಿಟ್ಟು ಈ ಕಂಪ್ನಿಗಳ ಮುಂದೆ ಅಂಗಡಿ ಇಡಿಸ್ತಾರಲ್ಲ, ಈ ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿ, ಓಕೆ, ಅದೇ ಬಹಳ ತೊಂದ್ರೆ. ನಿಜ. ಏನ್ ಗೊತ್ತಾ, ಅದ್ರಲ್ಲಿ ಲೇಡೀಸ್ ಈ ದೊಡ್ಡ ದೊಡ್ಡ ಹುಡುಗಿಯರು ಹುಡುಗಿ. ಕರೆಕ್ಟ್, ಓಕೆ, ಥ್ಯಾಂಕ್ ಯು ತಾವು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಲ್ಲರ ಬಹುತೇಕರ ಅಭಿಪ್ರಾಯ ಒಂದೇ, ಈ ಪೆಟ್ಟಿಗೆ ಅಂಗಡಿಗಳಲ್ಲಿ ಸ್ಮೋಕ್ ಮಾಡೋದಿದೆಯಲ್ಲ ಅದರ ಸುತ್ತಮುತ್ತ, ಅದನ್ನು ಅಲ್ಲಿ ನಾವು ಹೋಗೋಂಗಿಲ್ಲ, ಬಿಡೋಂಗಿಲ್ಲ, ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ, ಅದು ಹೆಂಗೆ ಸ್ವಾಮಿ ಅದರಿಂದ ನಾವು ಮುಕ್ತರಾಗೋದು ಅನ್ನುವ ಒಂದು ಸಮಸ್ಯೆ ಕೂಡ ದೊಡ್ಡದಾಗಿ ಕೇಳಿಸ್ತಾ ಇದೆ ವೀಕ್ಷಕರೇ. ಇನ್ನು ಬೆಂಗಳೂರಿಂದ ಕೃಷ್ಣಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಕೃಷ್ಣಪ್ಪ ಅವರೇ, ಹೇಳಿ. ನೀವು ಇದು ಮಾಡಿದ್ದು ತುಂಬಾ ಒಳ್ಳೇದೇ. ಥ್ಯಾಂಕ್ ಯು. ಆದ್ರೆ ಆದ್ರೆ ಇದು ರೋಡ್ ಬದಿಯಲ್ಲಿ ಸ್ಕೂಲ್ಗಳ ಹತ್ರ ಮಹಿಳೆಯರು ಇರೋ ಜಾಗದಾಗ ಸ್ಮೋಕ್ ಮಾಡೋದು ತಪ್ಪು, ಅದು ಸರಿ ಇಲ್ಲ. ಆದ್ರೆ ಬಾರ್ಗಳಲ್ಲಿ ಅವ್ರು ಹೋಗಿರೋದೇ ಅಲ್ಲಿ ಡ್ರಿಂಕ್ಸ್ ಮಾಡಕ್ಕೆ ಮತ್ತು ಸ್ಮೋಕ್ ಮಾಡಕ್ಕೆ, ಆ ಜಾಗ ನೀವು ಕಂಟ್ರೋಲ್ ಮಾಡಿದ್ರೆ ಕಷ್ಟ ಆಗುತ್ತೆ ಸರ್. ಅದೇ ಕಾರಣಕ್ಕೋಸ್ಕರ ನಾವು ನಿಮ್ಮ ಅಭಿಪ್ರಾಯಗಳನ್ನ ಶೇಖರಿಸ್ತಾ ಇದ್ದೇವೆ, ಅಲ್ಲಿ ಮಾಡ್ಕೊಳ್ಳಿ ಬಿಡಿ. ಅದಕ್ಕೆ ಇಲ್ಲಿ ಅಲ್ಲಿ ಹೋಗಿರೋರೆಲ್ಲ ಸ್ಮೋಕ್ ಮಾಡೋದೇನೆ, ಸ್ಮೋಕ್ ಮಾಡಿ ಅಲ್ಲಿ ದುಡ್ಡು ಕಟ್ ಮಾಡಿ ಇದೇ ಮಾಡೋರು. ಅವ್ರು ರೋಡಕ್ ಬಂದ್ರೆ ನೀವು ಅವ್ರನ್ನ ಕಾನೂನು ಮಾಡಿ, ಬಾರ್ಗಳಲ್ಲಿ ಮಾಡೋದು ತಪ್ಪು ಸರ್ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು, ಐ ಗಾಟ್ ಇಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಅಭಿಪ್ರಾಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತ ಹೇಳಿದ್ರೆ ಇದೇ ರೀತಿ ಅಭಿಪ್ರಾಯಗಳು ಹಲವರದ್ದು ಆಗಿರುತ್ತೆ. ಅಂಥವ್ರಿಗೂ ಕೂಡ ಈ ಒಂದು ವಿಚಾರ ಅವ್ರಿಗೂ ಸರಿ ಅನ್ನಿಸ್ಬಹುದು ಅಥವಾ ತಪ್ಪು ಅನ್ನಿಸ್ಬಹುದು. ಬಿ ಬಿ ಎಂ ಪಿ ಈ ಮುಂದೆ ಈ ನೆಕ್ಸ್ಟ್ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಈಗ ಮೈಸೂರಿಂದ ಸುರಕ್ಷಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರಕ್ಷಿತಾ ಅವರೇ. ನಮಸ್ಕಾರ ಸರ್. ಸುರಕ್ಷಿತಾ ಅವರೇ ಹೇಳಿ. ಆಕ್ಚುಲಿ ನಾವು ಈ ಪ್ರೋಗ್ರಾಮ್ ನೀವು ಪ್ರೋಗ್ರಾಮ್ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ದ ಚಾನೆಲ್. ಥ್ಯಾಂಕ್ ಯು. ಆಕ್ಚುಲಿ ನಾನು ಮೈಸೂರಲ್ಲಿರೋದು, ಮೈಸೂರಿಂದ ನಾನು ಬ್ಯಾಂಗ್ಳೂರ್ಗೆ ಬಂದಾಗ ಒಂದು ಫಾಸ್ಟ್ ಫುಡ್ ನಡೀತಾ ಇತ್ತು, ಅಂದ್ರೆ ಜಸ್ಟ್ ಒಂದು ಪೆಟ್ಟಿ ಅಂಗಡಿ ಇದ್ದಿದ್ದು. ಅಲ್ಲಿ ನಾನು ಊಟ ತಗೊಳ್ಳೋದಕ್ಕೆ ಅಂತ ಹೋಗಿದ್ದೆ. ಊಟ ತಗೊಳಕ್ ಹೋದಾಗ ಒಂದು ಅಜ್ಜಿ ಊಟ ಮಾಡ್ತಾ ಇದ್ದು. ಸೊ ಅಲ್ಲಿ ಹೇಳಿದ್ರು ನಾನು ಊಟ ತಗೊಂಡಾದ ತಕ್ಷಣನೆ, ಯಾಕಮ್ಮ ಸಿಗರೇಟ್ ಬೇಡವಾ ಅಂತ. ಇಲ್ಲ ಅಜ್ಜಿ ನಾನು ಸ್ಮೋಕ್ ಮಾಡಲ್ಲ ಅಂತಂದೆ. ಅವಾಗ ಇದ್ದವ್ರು ಹೇಳಿದ್ರು ಯಾಕೆ ಪಕ್ಕದಲ್ಲಿ ಜೆಎಸ್ಎಸ್ ಕಾಲೇಜ್ ಇದೆ, ಅದು ಹುಡುಗಿರು ಓದ್ತಾ ಇದ್ದಂತ ಕಾಲೇಜ್ ಅದು. ಯಾಕಮ್ಮ ಅಲ್ಲಿ ಹುಡುಗಿರೇ ಬಂತ ಗೊತ್ತಾರೆ, ಯಾಕೆ ನೀನ್ ಮಾಡಲ್ವಾ ಅಂತ ಕೇಳ್ತಾರೆ. ಈ ತರ ಎಲ್ಲ ಇದೆ. ಈಗ ಯಾಕಂದ್ರೆ ಜೊತೆಲಿರೋ ಫ್ರೆಂಡ್ಸ್ ಬಿಟ್ರೆ ಆ ಜಾಗದಲ್ಲಿ ಜೊತೆಲಿರೋ ಈಗ ಎಲ್ಲಾ ಒಂದು ಫ್ರೆಂಡ್ ಗ್ರೂಪ್ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಒಬ್ರದೊಬ್ರದ್ದು ಸೋಸಿಗೋಸ್ಕರ ಸ್ಮೋಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಒಬ್ರು ಬಿಟ್ರೆ ಎಲ್ಲಾರು ಬಿಡ್ತಾರೆ. ಅಂದ್ರೆ ಇದು ಲಿಂಕ್ಡ್ ಅಂತ ಹೇಳ್ತಾ ಇದೀರಿ ನೀವು. ಏನೇಳಿ? ಇದು ಲಿಂಕ್ಡ್ ಆಗಿರುತ್ತೆ, ಅಂದ್ರೆ ಇದು ಸಂಪರ್ಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಪರ್ಕ ಜಾಸ್ತಿ ಆಗ್ತಿದ್ದಷ್ಟು ಈಗ ಒಬ್ರು ಮಾಡ್ತಿದ್ರೆ ಅದು ಇನ್ನೊಬ್ರಿಗೆ ನೋಡಕ್ಕೆ ನಮ್ಗೂ ಬರ್ಬೇಕಂತ ಅನ್ಸುತ್ತೆ. ಈಗ ಬೇರೆ ಊರಿಂದ ಬಂದಿರ್ತಾರೆ, ಸೊ ಈಗ ಅವ್ರಿಗೇನಂದ್ರೆ ಸುತ್ತಮುತ್ತ ಯಾರು ನೋಡ್ತಿದ್ದಾರೆ ಅಂತಾನು ಗೊತ್ತಾಗಲ್ಲ. ಸೊ ಈಗ ಪೊಲೀಸ್ ಹೊರಗಡೆ ನೋಡಿದ್ರು ಅಷ್ಟೇ, ಅದನ್ನ ಸ್ವಲ್ಪ ಏನ್ ಸೊಲ್ಯೂಷನ್ ಏನು ಅಂತ. ಸೊಲ್ಯೂಷನ್ ಏನಂತಂದ್ರೆ ಹೊರಗಡೆ ಅದೇನಂದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಜಾಸ್ತಿ ಜನ ಯಾವ್ದೇ ಒಂದು ಹೆಲ್ತ್ ಪದಾರ್ಥಗಳನ್ನ ತಗೊಳ್ಳೋದಕ್ಕಿಂತ ಜಾಸ್ತಿ ಸ್ಮೋಕ್ನೇ ಜಾಸ್ತಿ ತಗೋತಾ ಇದಾರೆ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಸುರಕ್ಷಿತಾ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಅಂದ್ರೆ ಎಷ್ಟು ನಕಾರಾತ್ಮಕವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಯಾವ್ದು ಬೇಡವೋ ಅದು ಹೆಚ್ಚು ಆಕರ್ಷಣೀಯ ಅನಿಸ್ತಾ ಇದೆ, ಅದು ಆಕರ್ಷಣೆಗೆ ಒಳಪಡ್ತಾ ಇದೆ ಅನ್ನೋದನ್ನ ನಾವೀಗ ಈ ಅಭಿಪ್ರಾಯಗಳೆಲ್ಲ ನಾವು ಗಮನಿಸಬಹುದು. ಇನ್ನು ಅನೇಕಲ್ನಿಂದ ಗುರು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಗುರು ಅವರೇ. ಸರ್ ನಮಸ್ತೆ. ನಮಸ್ತೆ. ಮೆಟ್ರೋ ಇದು ಸಿಗರೇಟ್ ಅಲ್ವಾ? ಹೌದು ಸರ್. ಇದು ಬಿಬಿಎಂಪಿ ಕಡೆಯಿಂದ ಕ್ಯಾನ್ಸಲ್ ಮಾಡ್ಬೇಕು ಅಂತ ಇದು ಮಾಡ್ತಿರೋದು. ಕರೆಕ್ಟ್. ಈಗ ಕೋಟ್ಪಾ ಅಂತ ಒಂದು ಆಕ್ಟ್ ಇದೆ, ಕಾಯ್ದೆ, ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ನ ನಿಷೇಧ ಮಾಡಬೇಕು ಅಂತ ಹೇಳಿ. ಸರ್ ಇದು ಆಕ್ಚುಲಿ ಅಂಗಡಿ ಮೇಲೆ ಇದು ಮಾಡ್ತಿರೋ, ಅಂಗಡಿ ಒಳಗೆ ಅಂಗಡಿಯವರು ಮಾರಬಾರ್ದು ಅಂತ ಮಾಡ್ತಾ ಇರೋದೇ, ಲೈಟ್ ಕಂಪ್ನಿ ಅಲ್ಲೇ ಬ್ಯಾನ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಅಂದ್ರೆ ಓವರ್ಆಲ್ ಒಂದು ಸ್ಮೋಕಿಂಗ್ ಝೋನ್ ಇರಬೇಕಾಗುತ್ತೆ. ಸ್ಮೋಕಿಂಗ್ ಝೋನ್ ಅನ್ನೋದು ಎಲ್ಲಾ ಕಡೆಗಳಲ್ಲಿ ಇರಲ್ಲ, ಸ್ಮೋಕಿಂಗ್ ಝೋನ್ ಕಡ್ಡಾಯಗೊಳಿಸಬೇಕಾಗತ್ತೆ. ಹೀಗಾಗಿ ಬೇರೆಯವರಿಗೆ ಕೂಡ ಅಂದ್ರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಸ್ಮೋಕ್ ಮಾಡೋದನ್ನ ತಪ್ಪಿಸಬಹುದು, ಅದರಿಂದ ಇರಿಸಿ ಮುರುಸು ಒಳಗಾಗೋರಿಂದ ಮುಕ್ತರನ್ನಾಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಬಿಬಿಎಂಪಿ ಒಂದು ಆದೇಶವನ್ನ ಕೊಟ್ಟಿದೆ.
ಸರ್, ಹಂಗಾಗಿ ಟೋಟಲ್ ಬ್ಯಾನ್ ಇಲ್ಲ, ಒಟ್ನಲ್ಲಿ ಎಲ್ಲ ಪಬ್ಲಿಕ್ ಅಲ್ಲಿ ಮಾತ್ರ ಸೇರ್ಬಾರ್ದು ಅಂತ ನಿಮ್ ಉದ್ದೇಶ, ಆದ್ರೆ ಅವ್ರ ಉದ್ದೇಶದಿಂದ ಮಾಡಿರೋದು. ಅಂದ್ರೆ ಸ್ಮೋಕಿಂಗ್ ಝೋನ್ ಕಡ್ಡಾಯವಾಗಿ ಸ್ಮೋಕಿಂಗ್ ಝೋನ್ ಅಂತ ಇರುತ್ತೆ, ಅಲ್ಲೇ ಆದ್ರೆ ಅಲ್ಲೇ ಸ್ಮೋಕ್ ಮಾಡೋರು ಮಾಡಬಹುದು, ಹಾಗೇನೆ ಸ್ಮೋಕ್ ಮಾಡದೇ ಇರೋರಿಗೆ ಅಲ್ಲಿ ಒಳಗಡೆ ಪ್ರವೇಶ ಇರೋದಿಲ್ಲ. ಯಾಕೆ ಗೊತ್ತಾ, ಇದು ಆಕ್ಚುಲಿ ಇದರಿಂದ ಮುಂಚೆ ಒಂದು ವರ್ಷ ಆಯ್ತೆ ನಾವು ಗುಟ್ಕಾ ಬ್ಯಾನ್ ಅಂತ ಬಂತು, ಗುಟ್ಕಾ ಬ್ಯಾನ್ ಮಾಡ್ಬೇಕು ಅಂತ ಮಾಡ್ತೀವಿ ಅಂದ್ಬಿಟ್ಟು ಅದನ್ನು ಮಾಡ್ಲಿಲ್ಲ. ಮತ್ತೇನೋ ಹೊಸದಾಗಿ ಮತ್ತೆ ಇದು ಮಾಡಿದ್ರು, ಅದನ್ನ ಸಪರೇಟ್ ಆಗ ಅದೇನೋ ಮಸಾಲೆ ಮಾಡ್ಬಿಟ್ಟು ಮತ್ತೆ ಬಿಟ್ರು. ಸೊ ಎಲ್ಲ ಮಾಡ್ತಾರೆ ಹೊರತು. ಓಕೆ, ಈಗ ನಾವು ಕರೆಕ್ಟ್ ಈಗ ಏನ್ ಮಾಡಬಹುದು ಅಂತ ಹೇಳಿ, ಹಿಂಗ ಆದೇಶ ಬಂದಿದೆ, ಈಗ ನಿಮ್ಮ ಅಭಿಪ್ರಾಯ ಏನಿದಕ್ಕೆ ಆದೇಶ? ಇನ್ನೊಂದು ಟೋಟಲ್ ಅಂಗಡಿಗಳಿಂದ ತಗೊಳೋದ್ ಬಿಟ್ಟು ಟೋಟಲ್ ಬ್ಯಾನ್ ಮಾಡ್ಬಿಡಿ, ಅಲ್ಲೇ ಕಂಪ್ನಿನೇ ಮುಚ್ಚಿಸ್ಬಿಡಿ, ಎಲ್ಲ ಇದು ಮಾಡಬಹುದು. ಅದನ್ನ ನೆಕ್ಸ್ಟ್ ಸ್ಟೆಪ್ ಅದನ್ನ ಮಾತನಾಡುವಂತೆ. ಆದ್ರೆ ಸದ್ಯಕ್ಕಿರೋ ವೇದಿಕೆ ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸ್ತಾ ಇದ್ದೇನೆ. ಅಫ್ಕೋರ್ಸ್ ಬಹುತೇಕರಲ್ಲಿ ಇಂತ ಒಂದು ಅಭಿಪ್ರಾಯಗಳು ಇದ್ದೇ ಇರುತ್ತವೆ, ಅದನ್ನ ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಇದರ ಉಸಾವರಿನೇ ಇರೋದಿಲ್ವಲ್ಲ ಅನ್ನೋ ಒಂದು ಕೇಳೋದು ಇರುತ್ತದೆ. ಆದ್ರೆ ಸದ್ಯಕ್ಕೆ BBMP ಹೊರಡಿಸಿರುವಂತಹ ಆದೇಶಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹೊರಡಿಸಿರೋದು ಒಳ್ಳೇದಾಯ್ತು, ಚೆನ್ನಾಗಿದೆ, ಅವತ್ತು ಕಾಯ್ದೆ ಎಲ್ಲ ಚೆನ್ನಾಗಿದೆ. ಬಟ್ ಏನ್ ಗೊತ್ತಾ, ನೀವು ಸ್ಮೋಕ್ ಮಾಡ್ತೀರಾ? ಸ್ವಲ್ಪ ಅಲ್ಗಳಿತಾರೆ, ಯಾಕೆ ಬ್ಯಾನ್ ಮಾಡಿಸ್ಬಿಡಿ ಅಂತ ಹೇಳೋರು ಇದನ್ನ ನೋಡ್ತಾ ಇದ್ದೀವಿ. ಸ್ಮೋಕ್ ಮಾಡದೇ ಇರೋರು ಇದು ಒಳ್ಳೆ ಆದೇಶ ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಸ್ಮೋಕಿಂಗ್ ಬಗ್ಗೆ ಗೊತ್ತಿರೋದಿಲ್ವಲ್ಲ. ಗುರು ಅವರೇ ಅನೇಕಲಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಇನ್ನು ತಮಿಳುನಾಡಿನಿಂದ ಕರೆ ಮಾಡಿದ್ದಾರೆ ವಿಜಯ ಅಂತ ಹೇಳಿ. ನಮಸ್ಕಾರ ವಿಜಯ ಅವರೇ. ನಮಸ್ಕಾರ ಸರ್. ನಮಸ್ತೆ, ಮಾತನಾಡಿ ಸರ್. ಫಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ನಿಮ್ಮ TV5 ಥ್ಯಾಂಕ್ ಯು ಮೇಡಮ್. ಮತ್ತೆ ಇದು ಇದು ತಂದಿರೋದು ರೂಲ್ಸ್ ತುಂಬಾ ಒಳ್ಳೇದು. ಚಿಕ್ಕ ಮಕ್ಕಳು ದೊಡ್ಡವರಿಂದ ನೋಡಿ ಚಿಕ್ಕ ಮಕ್ಕಳೆಲ್ಲ ಕಲ್ತಿದ್ದಾರೆ ಈಗಿನ ಕಾಲದಲ್ಲೆಲ್ಲ, ಎಲ್ಲ ಫಾಸ್ಟ್ ಮೂವಿಂಗ್ ಆಗಿದ್ದಾರೆ. ನಿಜ ನಿಜ ನಿಜ. ದೊಡ್ಡವರಿಂದ ಇದು ದೊಡ್ಡವ್ರನ್ನ ನೋಡಿ ಚಿಕ್ಕ ಮಕ್ಕಳೆಲ್ಲ ಏನ್ ಅದ್ ನೋಡಿ ಮಾಡೋಣ ಹಂಗಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಅದರಿಂದ ನೀವು ತಂದಿರೋ ರೂಲ್ಸ್ ತುಂಬಾ ತುಂಬಾ ಒಳ್ಳೆ ರೂಲ್ಸ್, ತುಂಬಾ ಚೆನ್ನಾಗಿದೆ ನಿಮ್ ಪ್ರೋಗ್ರಾಮ್. ನೀವು ಇದನ್ನ ಇನ್ನು ಕಂಟಿನ್ಯೂ ಮಾಡಿ. ಒಳ್ಳೆಯ ಪ್ರೋಗ್ರಾಮ್, ನಿಮ್ಮ ಸಹಕಾರ ಹೀಗೆ ಇದ್ರು ಕೂಡ, ಯಾಕಂತ ಹೇಳಿದ್ರೆ ಪಕ್ಕದ ರಾಜ್ಯದಿಂದ ನೀವು ನಮ್ಮ ವಾಹಿನಿಯನ್ನ ನೋಡ್ತಾ ಇರೋದಕ್ಕೆ ನಾವು ಕೂಡ ಧನ್ಯವಾದವನ್ನು ಅರ್ಪಿಸ್ತೇವೆ. ನಿಮ್ಮ ಸಹಕಾರ ಕೂಡ ಹೀಗೆ ಇದೆ. ಓಕೆ, ತಮಿಳ್ನಾಡಿನಲ್ಲಿ ಯಾವ ಭಾಗದಲ್ಲಿ ಇರೋ ತಾವು? ಸೇಲಂ. ಓಕೆ 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 ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿರೋದಕ್ಕೆ. ಅಂದರೆ ಒಂದನ್ನ ಗಮನಿಸಬಹುದು, ಈಗ ಬೆಂಗಳೂರಿನಲ್ಲಿ ವಾಸ ಇಲ್ಲದೇ ಇದ್ರೂ ಕೂಡ ಬೆಂಗಳೂರಿನ ದೂರದ ಪ್ರದೇಶದವರು ಕೂಡ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜದ ಬಗ್ಗೆ ಒಂದಿಷ್ಟು ಕಾಳಜಿ ಇರುತ್ತೆ. ಆ ಕಾಳಜಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೇವೆ. ಎಸ್, ಧನ್ಯವಾದ ತಮಿಳುನಾಡಿನಿಂದ ಕರೆ ಮಾಡಿ ಮಾತನಾಡಿದಂಥ ವಿಜಯ ಅವರಿಗೆ. ಇನ್ನು ಅರಸೀಕೆರೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ಹಲೋ ಸರ್, ನಮಸ್ಕಾರ. ಅರಸೀಕೆರೆಯಿಂದ ಕಾಲ್ ಮಾಡ್ತಾ ಇದ್ರಿ, ತಮ್ಮ ಹೆಸರು ತಿಳ್ಕೊಳ್ಬಹುದಾ? ಹೆಸರು ಮುಸ್ತು ಕಾಕಾ ಅಂತ. ಮುಸ್ತು ಕಾಕಾ, ಓಕೆ, ಹೌದು. ಮಾತನಾಡಿ. ಇದೊಂದು BBMP ತಂದಿರಲ್ಲ, ಒಳ್ಳೇದಿದು. ಆದ್ರೆ ಇವಾಗಿನ ಜನರ ಮನೋಭಾವ ಹೆಂಗಿದೆ ಅಂದ್ರೆ, ಯಾವುದೇ ಕಾನೂನು ಬಂದ್ರೆ ಅದು ಅಧಿಕಾರಿಗಳಿಗೆ ಮಾಡುವಂತ ದುಡ್ಡುಗೆ ಉತ್ತರ ಮಾಡಿದ್ದಾರೆ ಅಂತ ಒಂದು ನೀತಿ ಬಂದಿದೆ. ಈಗ ಮನಸ್ಸು ಆ ರೀತಿ ಇದೆ ಎಲ್ಲ ಮನುಷ್ಯರು. ಈಗ ಯಾವುದೇ ಒಂದು ಕಾನೂನು ತಂದ್ರೆ ಅದು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಸರ್ ಎಲ್ಲಾದ್ರು ಕರಗಸು ಬರುತ್ತೆ. ಮಾಡಿದ್ದು ಒಳ್ಳೇದು, ಯಾಕಂದ್ರೆ ನನ್ನ ತಂಗಿಗೆಲ್ಲ ನಾ ಬೆಂಗಳೂರಿಗೆ ಹೋಗ್ಬಿಟ್ಟಿರೋದು ನಾವು. ಓಕೆ, ಅಲ್ಲಿಂದ ನಾನು ಆರ್ಡಿನರಿಂದ ಹೋಗ್ಬೇಕಾದ್ರೆ ತುಂಬಾ ಪ್ರತಿಯಂಡಿಗಳು ಆಚೆನೆ ಹುಡುಗರು ಕೂಡ ಕಿಚ್ಕಿಸ್ತಾ ಇರ್ತಾರೆ. ಅಂದ್ರೆ ನಮ್ಮ ಒಂದು ವಾತಾವರಣ ಅವ್ರ ಮುಖ ನೋಡಿದ್ರೆ ನಮ್ಮ ಮಕ್ಕಳೆಲ್ಲ ಕೇಳ್ತಾರೆ, ಮಾಮ ಅದೇನ್ ಮಾಡ್ತಿರೋ ಮಾಮ ಅವರು ಹಂಗೆ ಹೇಳಿದಾರಲ್ಲ. ಅವಾಗ ಏನಾಗುತ್ತಂದ್ರೆ ಅವ್ರಲ್ಲಿ ನಮ್ ಮಗ ಇದ್ ನಾವು ಮೊನ್ನೆ ಮಾಡ್ದಂಗ ಗೊತ್ತಾ ಒಂದು ಇದು ಬರುತ್ತೆ ಲಾಲಿಪಾಪ್ ಅತ್ತ ಒಂದ್ ಕೈ ತಗೊಂಡಿಂಗ್ ನಂತಾನೆ. ಅವಾಗ ಏನಾಗುತ್ತೆ ಅವ್ರ ಮನ್ಸರ್ ಬಿಡುವಂತ ಇದಕ್ಕೆ ಅವ್ರ ಉತ್ತರ ಕೊಡಕಾಲ. ನಾನು ಅಂದ್ರೆ ಆ ರೀತಿ ಇದೆ ಎಲ್ಲಾ ಕಡೆಗೆ. ಮಾಡಿದ್ದು ಬಾರಿ ಒಳ್ಳೇದಾಗಿದೆ, ಆದ್ರೆ ಅದು ಕಾರ್ಯರೂಪ ಬರಬೇಕು. ಈ ತರ ತುಂಬಾ ಕಾನೂನುಗಳು ಬಂದಿದಾವೆ ಈಗ, ಸ್ಕೂಲಿಂದ ಅಕ್ಕಪಕ್ಕ 100 meters ಗುಡ್ಕಾ ಮಾರಂಗಿಲ್ಲ ಅಂತಾರೆ, ಆದ್ರೂ ಮಾರ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗುಡ್ಕಾ ತಂಬಾಕು ಮಾರಬಾರ್ದು ಸೇರ್ಬಾರ್ದು ಅಂತಾರೆ, ಆದ್ರೂ ಮಾಡ್ತಾರೆ. ಯಾಕೆಂದ್ರೆ ಅಧಿಕಾರಿಗಳು ಏನ್ ಮಾಡಿದಾರೆ ಅಂದ್ರೆ, ಈಗ ತನ್ನ ಒಂದು ದುರುದ್ದೇಶಕ್ಕೆ ಭ್ರಷ್ಟಾಚಾರ ನೀತಿ ಏನಾಗಿದೆ ಅಂದ್ರೆ, ಯಾವುದೇ ಕಾನೂನು ಸಹ ಬಂದ್ರು ಸಹ
ಕರೆಕ್ಟ್ ಮುಸ್ತಕಕ್ಕ ಅವರೇ, ಆ ಒಂದು ವಿಚಾರ ಇದೆ, ಇಂತಹ ಅಭಿಪ್ರಾಯಗಳು ಹಲವರಲ್ಲಿ ಇದಾವೆ, ಅದು ಅಧಿಕಾರಿಗಳಿಗೋಸ್ಕರ ಮಾಡ್ತಾ ಇರುವಂತಹ ಈ ಆದೇಶಗಳಿರುತ್ತವೆ ಅಂತ. ಆದ್ರೆ ನಾವು ಅದನ್ನ ಹೊರತುಪಡಿಸಿ ನಮ್ಮ ಕೈಯಿಂದ ಏನ್ ಮಾಡಬಹುದು, ವಾಟ್ ಕ್ಯಾನ್ ವಿ ಡೂ ದ ಬೆಸ್ಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ, ಎಲ್ಲರೂ ಇದೇ ರೀತಿ ಯೋಚನೆ ಮಾಡಿದ್ರೆ ಬಹುಶಃ ಒಳ್ಳೆಯ ಒಂದು ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮುಸ್ತಕಕ್ಕ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ, ಲೋಕೋ ಭಿನ್ನ ರುಚಿಹಿ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾ ಇರ್ತೇವೆ. ಯಾವುದೋ ಒಂದು ಸಾಮಾಜಿಕ ಕಳಕಳಿಯಿಂದ ಕಾರ್ಯಕ್ರಮ ಮಾಡಿದಾಗ ಹಲವಾರು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರ್ತವೆ. ಆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ನಿಮ್ಮದಾಗಿರುತ್ತೆ. ಇಂತಹ ಅಭಿಪ್ರಾಯಗಳು ಮೂಡಿ ಬಂದಲ್ಲಿ, ಜಾಸ್ತಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದಲ್ಲಿ, ನಿಜಕ್ಕೂ ಒಂದು ಇಫೆಕ್ಟಿವ್ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೇನೆ. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ನ ನಂತರ ನೀವು ಮತ್ತೆ ನಮ್ಮ ಜೊತೆ ಕರೆ ಮಾಡಿ ಮಾತನಾಡ್ಬೋದು. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. BBMP ಈ ಒಂದು ಹೊಸ ಆದೇಶ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕಾಲ್ ಮಾಡಿದಂಥ ಎಲ್ಲ ವ್ಯೂವರ್ಸ್ಗಳು ಕೂಡ ಅದೇ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದಾರೆ. ಮತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ, ಹೆಂಗ್ ಸ್ವಾಮಿ, ಅಲ್ಲಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮಗೆ ತೊಂದರೆ ಆಗುತ್ತೆ, ಎನ್ವೈರನ್ಮೆಂಟ್ ಹಾಳಾಗೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ತೀವಿ, ಅದಕ್ಕೇನು ಬ್ರೇಕ್ ಹಾಕೋಕ್ಕಾಗಲ್ವಾ ಅನ್ನುವ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿಯಾದಂಥ ಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಗಮನಿಸೋಣ. ಈಗ BBMP ಆಯುಕ್ತರಾದಂಥ ಎನ್ ಮಂಜುನಾಥ್ ಪ್ರಸಾದ್ ಮತ್ತು ಮೇಯರ್ ಸಂಪತ್ರಾಜ್ ಹಾಗೆಯೇ ಕಾರ್ಪೊರೇಟರ್ ಕೂಡ ಮಾತನಾಡಿದ್ದಾರೆ. ಈ ಅಭಿಪ್ರಾಯಗಳಿಗೆ ಅವರ ಉತ್ತರ ಏನು ಅಥವಾ ಅವರ ದೃಷ್ಟಿಕೋನ ಯಾವ ರೀತಿ ಇದೆ ಬನ್ನಿ ನೋಡೋಣ. ನಿನ್ನೆ ಬಹುಶಃ ನಾವೆಲ್ಲ ನೋಡಿದ ಮೇಲೆ ಎಷ್ಟೊಂದು ಗಂಭೀರವಾಗಿ ಯುವಕರಿಗೆ ಅದು ಪರಿಣಾಮ ಆಗ್ಬೋದು ಮತ್ತು ಎಂಥ ಒಂದು ಕ್ಯಾನ್ಸರ್ಗಳಾಗಿದೆ ಅಂತ ನಮಗೆ ಒಂದು ಭಯವಾಯಿತು ಅದು ನೋಡಿದ ಮೇಲೆ. ಮತ್ತು ವಿಶೇಷವಾಗಿ ನಮ್ಮ ಎಲ್ಲ 198 ಕಾರ್ಪೊರೇಟರ್ಗಳು ನಿನ್ನೆ ಹೇಳಿದ್ದಾರೆ, ನಾವೇ ನಮ್ಮ ವಾರ್ಡ್ಗಳಲ್ಲಿ ನಾವು ಇಮಿಡಿಯೇಟಾಗಿ ಒಂದು ಡ್ರೈವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ವಾಟ್ಸಪ್ ಮುಖಾಂತರನೂ ನೋಡಿದ್ದೇನೆ. ಸುಮಾರು ಕಾರ್ಪೊರೇಟರ್ಗಳು ಅವರವರ ಶಾಲೆಗಳ ಹತ್ರ ಹೋಗಿ ಅಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರೋ ಶಾಲೆಗಳ ಹತ್ರ ಮತ್ತು ಇವ್ರಿಗೆ ಇವತ್ತು ಅವ್ರಿಗೆ ಒಂದು ಅಡ್ವೈಸ್ ಮಾಡಿದ್ದಾರೆ ಅಂಗಡಿ ಮಾಲೀಕರಿಗೆ, ಇವತ್ತು ಒಂದು ದಿನ ಟೈಮ್ ಕೊಡ್ತೀವಿ, ನಾಳೆಯಿಂದ ನೀವು ಮಾರಾಟ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಮತ್ತು ನಮ್ಮ ಕಚೇರಿ ಆವರಣದಲ್ಲಿ ಸ್ವಲ್ಪ ಕೆಲವರು ಮಾರಾಟ ಮಾಡಿರೋದು ನಮ್ಮ ಗೌತಮ್ ಕುಮಾರು ಮತ್ತು ಬೇರೆ ಕೆಲವು ಕಾರ್ಪೊರೇಟರ್ಗಳು ಅದನ್ನು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹುಶಃ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಇದನ್ನು ಸ್ಟ್ರಿಕ್ಟಾಗಿ ಮಾಡಬೇಕಂತ ಎಲ್ಲ ಆಸಕ್ತಿ ಇದೆ. ಅದಕ್ಕೆ ನಿನ್ನೆ ಒಂದು ಪೈಲಟ್ ಈ ಪ್ರೋಗ್ರಾಮನ್ನು ವೀಕ್ಷಣೆ ಮಾಡಬೇಕಂತ ಹೇಳಿ ನಮ್ಮ ಅಧಿಕಾರಿಗಳೇ ಮಾಡಿದ್ದೆ ಆ ಪ್ರೋಗ್ರಾಮನ್ನು ಅವ್ರಿಗೆ ಆ ಇಂಟ್ರೆಸ್ಟ್ ಇಲ್ಲ ಅಂದರೆ ಆ ಪ್ರೋಗ್ರಾಮನ್ನು ನಿನ್ನೆ ಕೌನ್ಸಿಲ್ ಸಭೆಗೆ ಅವರು ವೀಕ್ಷಣೆ ಮಾಡೋಕ್ಕೆ ಮಾಡ್ತಾ ಇರಲಿಲ್ಲ. ಮೊನ್ನೆ ಎಲ್ಲ CHOಗಳು ನನಗೆ ಹೇಳಿದ್ದಾರೆ, ಸರ್ ನೀವೆಲ್ಲ ಸಹಕಾರ ಮಾಡಿದ್ರೆ ಖಂಡಿತ ನಾವು ಯಾವ ಥರ ನಾವು ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದೀವಿ, ಗಾರ್ಬೇಜನ್ನು ಇರಾಡಿಕೇಷನ್ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಯೋಜನೆಗಳು ಹೆಂಗೆ ತರ್ತಾ ಇದ್ದೀವಿ ಅದೇ ಥರ ಇದನ್ನು ಮಾಡ್ಬೋದು ಅಂತ ಹೇಳಿ ಸಂಪೂರ್ಣವಾಗಿ 198 ಕಾರ್ಪೊರೇಟರ್ ಸಹಕಾರ ನಿಮಗಿದೆ, ನೀವೆಲ್ಲ ಮಾಡಿ ಅಂತ ಹೇಳಿ ಖಂಡಿತ ಹಂತ ಹಂತವಾಗಿ ಇವತ್ತು ಸುಮಾರು ವ್ಯಾಪಾರಿಗಳು ಬಡವರಿದ್ದಾರೆ, ಅವ್ರಿಗೊಂದು 2-3 ದಿನ ಟಕಾಲಾವಕಾಶ ಕೊಟ್ಟು ಅದನ್ನು ವಾಪಸ್ ಹೋಗಿ ಮಾಡ್ಬೋದು. ಅರೆ ಎಲ್ಲಿಂದ ಅವರು ತಂದಿದ್ದಾರೆ ಅದನ್ನು ರಿಟರ್ನ್ ಮಾಡ್ಬೋದು. ಈಗ ಏಕಾಕಿ ನಾವು ಸೀಸ್ ಮಾಡಿಬಿಟ್ರೆ, ಇವತ್ತು ಸೀಸ್ ಮಾಡಿಬಿಟ್ರೆ ಅದೊಂದು 1,000 ರೂಪಾಯಿ ಇರ್ಬೋದು, 2,000 ರೂಪಾಯಿ ದಿನ ಇದು ಒಂದು ಬಡವರಿಗೆ 1,000 ರೂಪಾಯಿ ಹೋದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಇವತ್ತು ಅವರಿಗೆ ಮಾತು ಮುಖಾಂತರ ಹೇಳ್ತಾ ಇದ್ದಾರೆ, ನಾಳೆಯಿಂದ ನೀವು ಮಾರಬಾರ್ದು, 1-2 ದಿನ ಟೈಮ್ ಕೊಡ್ತಾ ಇದ್ದೀವಿ ನಿಮಗೆ, ನಂತರ ಗುಟ್ಕಾ ಮಾರಬಾರ್ದು, ನೀವು ಸ್ಕೂಲ್ ಶಾಲೆಗಳ ಹತ್ರ ನೀವು ಮಾರಬಾರ್ದು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೋಗಿ ಹೇಳ್ತಾ ಇದ್ದಾರೆ, ಕಾರ್ಪೊರೇಟರ್ಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಸಿಗರೆಟ್ ಮಾರಾಟ ನಡೀತಾ ಇದೆ, ಜನ ಸಿಗರೆಟ್ ಸೇರ್ತಾ ಇದ್ದಾರೆ, ಅದು ಕಾರ್ಪೊರೇಷನ್ ಪ್ರಮಿಸಸಲ್ಲಿ. ನಾವು ನಿನ್ನೆ ಸುಮಾರು 1.5 ತಾಸು ನಾವು ಕಾರ್ಪೊರೇಷನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸುತ್ತಮುತ್ತ ಕಾರ್ಪೊರೇಷನ್ ಸುತ್ತಮುತ್ತ ಅಥವಾ ಕಾರ್ಪೊರೇಷನ್ ಆವರಣದಲ್ಲಿ ಅಥವಾ ಹೊರಗಡೆ ಆದರೂ ಇರಲಿ ಅಂತ ನಾವು ಚರ್ಚೆ ಮಾಡಿದ್ವಿ. ಆದರೆ ದುರಂತ ಎಂಥದ್ದಂತ ಹೇಳಿದ್ರೆ ಇವತ್ತು ನಮ್ಮ ಕಾರ್ಪೊರೇಷನಲ್ಲೇ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ, ಇದು ನಮ್ಮ ಅಧಿಕಾರಿಗಳು ಎಲ್ಲೋ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ನಿನ್ನೆ ಅಷ್ಟು ಸೀರಿಯಸ್ ಚರ್ಚೆ ಮಾಡಿದ್ಮೇಲೆ ಒಬ್ಬ ಅಧಿಕಾರಿನೂ ಬಂದು ಇಲ್ಲಿ ಸಿಗರೆಟ್ ಸೀಸ್ ಮಾಡೋಂಥ ಕೆಲಸ ಮಾಡಿಲ್ಲ. ಅದು ತಾವು ಮಾಧ್ಯಮದವರು ನಮಗೆ ಕೇಳುವ ಮುಖಾಂತರ ತಮ್ಮ ಜೊತೆಗೆ ನಾವು ಬಂದು ಇಲ್ಲಿ ನೋಡಿದಾಗ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಅಧಿಕಾರಿಗಳು ಯಾವ ಥರ ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರಂತ ತುಂಬ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ನೀವೇನಾದರೂ ಪಾಲಿಕೆಯಲ್ಲಿ ಮತ್ತೆ ಚರ್ಚೆ ಮಾಡ್ತಾರೆ ಬಗ್ಗೆ? 100% ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ, ಪಾಲಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಈ ತಕ್ಷಣವೇ ಕಮಿಷನರಿಗೆ ಒಂದು ಲೆಟ್ರ್ ಬರೀತೇನೆ. ನಿನ್ನೆ ನಾವು ಚರ್ಚೆ ಮಾಡಿದ್ದು 1.5 ತಾಸು, ಅದು ಎಲ್ಲೋ ಒಂದು ಕಡೆ ನಾವು ಕೌನ್ಸಿಲ್ ಚರ್ಚೆ ಅಂತ ಹೇಳಿದ ಮೇಲೆ ಅದು ಬೆಂಗಳೂರು ಹಿತದೃಷ್ಟಿಯಿಂದ ನಾವು ಚರ್ಚೆ ಮಾಡೋಂಥ ಸಮಯ ಅದು ವೇಸ್ಟ್ ಆಗಬಾರ್ದು. ಅದು 100% ಲೆಟ್ರ್ ಮುಖಾಂತರ ನಾನು ಕಮಿಷನರಿಗೂ ಬರೀತೇನೆ, 100% ಇದು ಸಕ್ಸಸ್ ಆಗಬೇಕಂತ. ಅಲ್ಲ, ಅದನ್ನು ಒಂದು ನಾವು ಕೊಟ್ಟಿರೋ ಅಂಥ ಸರ್ಕ್ಯುಲರು ಇದು ಬೇಸಿಕಲಿ
ಇದಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಸು ರೆಸ್ಟೋರೆಂಟ್ಸ್ಗಳು ಮತ್ತು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಮೋಕಿಂಗ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರೋವಂಥ ಸರ್ಕ್ಯುಲರು ಇದು, ಅದ್ರ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿರೋವಂಥ ಸರ್ಕ್ಯುಲರ್ಸು ರಿಗಾರ್ಡಿಂಗ್ ಅದನ್ನು ಮಾರಾಟ ಮತ್ತು ಇದು ಅವುಗಳಿಗೆಲ್ಲ ಬೇರೆ ಇಲಾಖೆಗೆ ಸೇರುತ್ತೆ. ಅದು ಇದನ್ನು ನಿರ್ವಹಿಸೋದಕ್ಕೆ ನಮ್ಮ ಹೆಲ್ತ್ ಸ್ಟಾಫ್ ಇದ್ದಾರೆ. ಹೆಲ್ತ್ ಸ್ಟಾಫಲ್ಲಿ ಯಾಕಂದ್ರೆ ಅಲ್ಲಿ ಈ ಎಂಟೈರ್ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಮೋಕಿಂಗ್ ಇದಾದ ಅಂದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು. ಓಕೆ, ಆಯುಕ್ತರು ಮಾತನಾಡಿದರು, ಮೇಯರ್ ಮಾತನಾಡಿದರು, ಕಾರ್ಪೊರೇಟರ್ ಮಾತನಾಡಿದರು, ಅವರ ಮಾತುಗಳನ್ನು ಗಮನಿಸಿದ್ರಿ, ಒಟ್ಟಿನಲ್ಲಿ ಒಂದೇನೋ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಅನಂತ್ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ್ ಅವರೇ. ನೀವು ಇದನ್ನ ಈಗ ತೋರಿಸ್ತಾ ಇದ್ದೀರಾ ಸರ್ ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀವಿ. ಇದನ್ನ ಮಾಡೋದು ದೊಡ್ಡದಲ್ಲ ಸರ್, ಇದನ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಈಗ ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಗಳ ಹತ್ರ ಬರೀ ಹೆಣ್ಮಕ್ಳು ಅವ್ರು ಇವರು ಓಡಾಡ ಕಡೆ, ಅವರು ಹೆಣ್ಮಕ್ಳು ಆ ಕಡೆ ಓಡಾಡಂಗು ಇಲ್ಲ. ಒಂದ್ ಅಂಗಡಿ ಇತ್ತಂದ್ರೆ ಅಲ್ಲಿ ಬರೇ ಗಾಡಿಗಳು ಬರೇ ಹುಡುಗರು. ಕರೆಕ್ಟ್. ಹಲೋ, ಎಸ್ ಕೇಳಿಸ್ತದೆ ಹೇಳಿ. ಹಾ, ಅದನ್ನ ಇದು ಸೇದ್ಕೊಂಡು ಇರ್ತಾರೆ. ಅದೇನ್ ಮಾಡ್ತಾರೆ ಅಂದ್ರೆ ನೀವು ನಾವೆಲ್ಲ ಮಾಡೋಕಿನ್ನ ಅದಕ್ಕೊಂದ್ ಇನ್ಚಾರ್ಜ್ ಅಂತ ಕೊಟ್ಟಿದ್ರ, ಅಯ್ಯೋ ಪೊಲೀಸ್ನವ್ರು ಇಟ್ಕೊಂತಾರೆ ಅಂತದೆಲ್ಲ ಒಂದ್ ರೂಲ್ ಇರುತ್ತೆ. ಎಸ್, ಅದು ಬಂದ್ಬಿಟ್ಟು ಈಗ ನಮಗೆ ಒಳ್ಳೇದಾಗಕ್ಕಿನ್ನ ನಮ್ಗೊಂದ್ ಕೆಲ್ಸ ಕೊಟ್ಟಿದ್ದಾರೆ, ನಮ್ಮ ಮನೆ ನಮ್ಮ ಮಕ್ಳು ಮರಿಗಳು ಕೆಟ್ಟೋಯ್ತಾರೆ ಅಂತ ಅವ್ರಿಗೂ ಅಧಿಕಾರಿಗಳಿಗೂ ಬರ್ಬೇಕು. ನಿಜ. ಈಗ ಅದನ್ನ ಅನಂತ್ ಅವ್ರ, ಈಗ ಒಂದನ್ನ ನಾವು ಗಮನಿಸೋಣ. ಅಫ್ಕೋರ್ಸ್ ಅಧಿಕಾರಿಗಳು ತಮ್ಮ ಕೆಲಸವನ್ನ ಅವ್ರು ಚೆನ್ನಾಗಿ ಮಾಡ್ಬೇಕು, ನಮ್ಮ ಕೆಲಸವನ್ನ ನಾವು ಚೆನ್ನಾಗಿ ಮಾಡ್ಬೇಕು. ಸ್ಮೋಕ್ ಮಾಡೋರ್ಗೂ ಕೂಡ ಯಾಕೆ ಬೇಕಪ್ಪ ಇದು ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನಿಸಿ ಆದ್ರೂ ಅನ್ನಿಸ್ಬೇಕು. ಆ ಎಲ್ಲ ವಿಚಾರಗಳನ್ನ ಮನಗಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಓಕೆ, ಐ ಗಾಟ್ ಇಟ್. ನಿಮ್ಮ ಕನ್ಸರ್ನ್ಸ್, ನಿಮ್ಮ ಕಾಳಜಿ ನಂಗೆ ಅರ್ಥ ಆಯ್ತು. ಆದ್ರೆ ನಮ್ಮ ನಮ್ಮ ಪಾತ್ರ, ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಿದ್ದೆ ಆದ್ರೆ ನಾವು ಯಾರು ಕೂಡ ಈ ಬ್ಲೇಮ್ ಗೇಮ್ ಅಲ್ಲಿ ಇರಲ್ಲ ಅಂತ ಅನ್ಸುತ್ತೆ. ನಿಜ ಅಂದ್ರೆ ಇದು ಈ ಅಧಿಕಾರಿಗಳು ಏನ್ ಮಾಡ್ಬೇಕು ಅದನ್ನ ಸ್ವಲ್ಪ ಸ್ಟಡಿ ಮಾಡ್ಬೇಕು. ಎಸ್ ಎಸ್, ಅದ್ ಮಾಡಿದ್ರೆ ಇದನ್ನ ಮುಗಿಸ್ಬೋದು ಸರ್. ಇಲ್ದವರೆ ಇದು ಅಷ್ಟೇ. ಮತ್ತೆ ಈಗ ಇನ್ನೊಂದ್ ವಿಷಯ ಅಂದ್ರೆ ಕಾಲೇಜುಗಳ ಹತ್ರ ಬರೀ ಸಿಗರೇಟ್ ಅಲ್ಲ ಸರ್. ಕರೆಕ್ಟ್. ನಿಮಗೆ ಸಿಗರೇಟ್ ಅಂಗಡಿ, ಅದು ಸಿಗರೇಟ್ ಅಂಗಡಿ ಅಷ್ಟೇ. ನಿಜ 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 ನಿಜ. ಅಲ್ಲಿ ಬೇರೆ ಕೆಲಸ ಎಲ್ಲ ಅಲ್ಲೇ ನಡೆಯೋದು. ಅದು ಆಲ್ರೆಡಿ ಅಲ್ಲಿ ಅಧಿಕಾರಿಗಳು ಅವ್ರಿಗೆಲ್ಲ ಗೊತ್ತಿದೆ ಅದು ವಿಷಯ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್, ಈ ಅಭಿಪ್ರಾಯಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೋಡೋಣ ಮುಂದೆ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ಅಂತೇಳಿ. ಥ್ಯಾಂಕ್ಸ್ ಫಾರ್ ಯುವರ್ ರಿಯಾಕ್ಷನ್. ನೀವು ನಮ್ಮ ಜೊತೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ. ಇನ್ನು ಬೆಂಗಳೂರಿಂದ ವಾಸುದೇವ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ವಾಸುದೇವ್ ಅವರಲ್ಲ? ವಾಸುದೇವ್ ಮಾತನಾಡಿ. ಸರ್, ಸ್ಮೋಕಿಂಗ್ ಝೋನ್ ಅನ್ನೋದೇ ತಪ್ಪು ಕಲ್ಪನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಸಿಗರೇಟ್ ಸ್ಮೋಕ್ನೆ ಬ್ಯಾನ್ ಮಾಡ್ಬೇಕಾಗಿದೆ. ಓಕೆ, ಇದು ಇವಾಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಝೋನ್ ಹೋಗೋ ವ್ಯಕ್ತಿಗೆ ಹೆಚ್ಚಿನ ಹೊಗೆ ಸೇರುತ್ತೆ ಹೊರತು ಅವನು ಸಿಕ್ಕಿದ ಹೊಗೆನೆ ಸೇರೋದಿಲ್ಲ. ಅಲ್ಲಿ ಅಲ್ಲಿ ಕಲೆಕ್ಟ್ ಆಗಿರೋ ಹೊಗೆನೂ ಅವನಿಗೆ ಮೇಲೆ ಎಫೆಕ್ಟ್ ಆಗತ್ತೆ. ಕರೆಕ್ಟ್. ಸೊ ಅದರಿಂದ ಸ್ಮೋಕಿಂಗ್ ಝೋನ್ ಅನ್ನೋದೇ ಒಂದು ತಪ್ಪು ಕಲ್ಪನೆ. ಓಕೆ, ವಾಸುದೇವ್ ಮೂರ್ತಿ ಅವರ, ನೀವು ಹೇಳ್ತಾ ಇರೋ ಮಾತು ನನಗೆ ಅರ್ಥ ಆಗ್ತಾ ಇದೆ. ನೀವು ಹೇಳ್ತಾ ಇರೋದು ಕರೆಕ್ಟು. ಅಂದರೆ ನಿಮ್ಮ ಪ್ಲೇಸಲ್ಲಿ ನಿಂತು ನೋಡಿದಾಗ, ಯಾಕಂತ ಹೇಳಿದ್ರೆ ಇದು ಬಹಳಷ್ಟು ವರ್ಷಗಳಿಂದ ಕೂಡ ಈ ಸ್ಮೋಕಿಂಗನ್ನು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಆದರೆ ಹಂತ ಹಂತವಾಗಿ ಏನಾದರೂ ಬ್ಯಾನ್ ಮಾಡುವಂಥ ಪ್ರಯತ್ನ ಆಗಬೇಕು. ಯಾಕಂತ ಹೇಳಿದ್ರೆ ಏಕಾಏಕಿ ಎಲ್ಲವನ್ನೂ ಮಾಡಲಿಕ್ಕೆ ಹೋದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದಕ್ಕೆ ಸಂಬಂಧ ಸಾಕಷ್ಟು ಕಾರಣಗಳು ಕೂಡ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇರ್ತವೆ. ಅಂಥದ್ರಲ್ಲಿ ಈಗ ಬಂದಿರುವಂಥ ಈ ಒಂದು ಆದೇಶಕ್ಕೆ ನಿಮ್ಮ ಅಭಿಪ್ರಾಯವನ್ನು ನಾನು ಪರಿಗಣಿಸ್ತೇನೆ. ಯಾಕಂತ ಹೇಳಿದ್ರೆ ಸ್ಮೋಕಿಂಗ್ ಝೋನ್ ಅನ್ನೋದೇ ಒಂದು ರಾಂಗ್ ಕಾನ್ಸೆಪ್ಟು ಅಂತ ನೀವು ಹೇಳ್ತಾ ಇದ್ರಿ. ಹಾಗೆಯೇ ಅದು ಡ್ರಿಂಕ್ಸ್ಗೂ ಕೂಡ, ಹಾಟ್ ಡ್ರಿಂಕ್ಸ್ಗೂ ಅಪ್ಲೈ ಆಗುತ್ತೆ, ಆಲ್ಕೋಹಾಲ್ಗೆ ಅದು ಎಲ್ಲ ಅಪ್ಲೈ ಆಗುತ್ತೆ. ಆದರೆ ಒಂದು ಹಂತ ಹಂತವಾಗಿ ಒಂದು ಒಳ್ಳೆ ಸುಧಾರಣೆ ತರ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ ಇಲ್ಲ, ಯಾಕಂತಂದ್ರೆ 18 ವರ್ಷದ ತನಕ ಸ್ಮೋಕ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇದ್ಮೇಲೆ 18 ವರ್ಷದ ನಂತರ ಅದು ಲೈಸೆನ್ಸ್ ಕೊಡೋಂಥದ್ದು ಯಾವ ತರ ಸರಿ? ಓಕೆ ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಸುದೇವ್ ಮೂರ್ತಿ ಅವರೇ, ಒಳ್ಳೆಯ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದೀರಿ, ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಮಂಜುನಾಥನವರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ತೆ ಸರ್, ನನ್ನ ಹೆಸರು ಕರ್ನಾಟಕ ಮಂಜು ಅಂದ್ಬಿಟ್ಟು, ಬನ್ನೇರುಘಟ್ಟ ರೋಡ್ ಬಿಳೆಕಲ್ಲಿಂದ. ಓಕೆ, ಮಾತನಾಡಿ ಸರ್. ನಾನು ಇವಾಗ ಏನ್ ಕಾಯ್ದೆ ಜಾರಿಗೆ ತಂದಿದ್ದಾರೆ ಅದಕ್ಕೆ ನಾನು ಸ್ವಾಗತಿಸ್ತೀನಿ. ಸರ್ ಮುಖ್ಯವಾಗಿ ಏನಂದ್ರೆ ಇದು ಏನಕ್ಕೋಸ್ಕರ ಮಾಡಿದ್ರೆ ಜನರ ಮೇಲೆ ಒಂದು ಕಾಳಜಿಗೋಸ್ಕರ ಮಾಡಿದ್ದಾರೆ. ನಿಜ ಅಲ್ವಾ ಸರ್? ಹೌದು. ನೋಡಿ ಸರ್, ನೀವು ಇವಾಗ ಯಾವ್ದೇ ರೂಲ್ಸ್ ಮಾಡ್ಲಿ, ಇವಾಗ ಟ್ರಾಫಿಕ್ ರೂಲ್ಸ್ ಸುಮಾರು ಮಾಡಿದ್ದಾರೆ. ಕರೆಕ್ಟ್. ಅದನ್ನ ಯಾರಾದ್ರೂ ಫಾಲೋಅಪ್ ಮಾಡ್ತಾ ಇದಾರಾ? ನೋಡಿದಿರಲ್ಲ ಎಷ್ಟು ಸಾವುಗಳಾಗ್ತಾ ಇದೆ, ಎಷ್ಟೋ ಜನ ಚಿಕ್ಕ ಚಿಕ್ಕ ಹುಡುಗರು ವೀಲಿಂಗ್ ಮಾಡೋದು, ಎಷ್ಟು ಏನೇ ಮಾಡಿದ್ರು ಅದಕ್ಕೊಂದು ಕೊನೆದಾಗ ಏನು ಸಿಗ್ತಾ ಇಲ್ಲ ಸರ್. ಕರೆಕ್ಟ್. ನೋಡಿ ಇವಾಗ ಸಿಗರೇಟ್ ಟೊಬ್ಯಾಕೋ ಇದನ್ನೆಲ್ಲ ಎಷ್ಟೋ ಜನ ಯೂಸ್ ಮಾಡ್ತಾ ಇದಾರೆ.
ಅದ್ ನಾವು ಬಿಡಕ್ ಆಗ್ತಲ್ಲ ನಿಜ. ಅದಕ್ಕೋಸ್ಕರ ಯಾರ ಕೈಯಲ್ಲಿದೆ ಅಂದ್ರೆ ಸರ್ಕಾರದ ಕೈಯಲ್ಲಿದೆ ಅಂತ ಕಂಪ್ನಿಗಳನ್ನ ಮುಚ್ಚಾಕ್ಬೇಕಲ್ವಾ? ಅದು ಜನರ ಮೇಲೆ ಒಂದು ಕಾಳಜಿ ಇದ್ರೆ ಓಕೆ ನೋಡ್ರಿ, ಸುಮಾರು ತಮಿಳ್ನಾಡು ಸೈಡು ಎಷ್ಟೋ ಕಡೆ ಸಿಗರೇಟ್ ಮಾರಲ್ಲ, ಈ ಟೊಬ್ಯಾಕೋಗಳು ಮಾರದೇ ಇಲ್ಲ, ಆತರ ಪರಿಸ್ಥಿತಿ ಇದೆ ನಮ್ ಕರ್ನಾಟಕದಲ್ಲಿ. ನಮ್ ಸರ್ಕಾರ ಯಾಕೆ ಮಾಡಬಾರ್ದು ನಿಮ್ಮಂತ ಒಂದು ಒಳ್ಳೆಯ ಆರೋಗ್ಯಕರ ಧ್ವನಿ ನಿಜಕ್ಕೂ ನಮ್ಮ ಅಧಿಕಾರಿಗಳಿಗೆ ಕೇಳಿಸಿದ್ದೇ ಆದಲ್ಲಿ ನಾವು ಖಂಡಿತವಾಗ್ಲೂ ಅದ ಒಂದು ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೇವೆ. ಆದ್ರೆ ಆ ಕಾಳಜಿ ನಿಜಕ್ಕೂ ಜನರಿಗೆ ತಲುಪಬೇಕು ಅನ್ನೋದು ನಿಮ್ಮ ಆಶಯ ಅಲ್ವಾ ಸರ್? ಖಂಡಿತವಲ್ಲ ಸರ್. ಇನ್ನೊಂದ್ ಏನಂದ್ರೆ, ಇವಾಗ ಸ್ಮೋಕಿಂಗ್ ಝೋನ್ ಅಂತ ಏನಕ್ಕೆ ಮಾಡಿದ್ರೆ ಅಂದ್ರೆ ಜನರಿಗೆ ತೊಂದರೆ ಆಗುತ್ತೆ ಅಂತಲ್ವಾ? ಹೌದು ಅಲ್ಲ, ಅಥವಾ ಸಿಗರೇಟ್ ನ ಸೇವನೆ ಮಾಡೋರ್ಗು ಅವ್ರಿಗೆ ಇಷ್ಟು ತೊಂದರೆ ಆಗಲ್ಲ ಸರ್, ನೀವೇ ಯೋಚನೆ ಮಾಡಿ. ಅವ್ರ ಮೇಲೂ ಕಾಳಜಿ ತೋರಿಸ್ಬೇಕಲ್ವಾ ಸರ್? ಜಾಸ್ತಿ ನೋವು ತಿನ್ನೋರು ಯಾರು? ಸಿಗರೇಟ್ ತಂಬಾಕು ಯೂಸ್ ಮಾಡೋರೆ. ನಿಜ ನಿಜ. ಏನಂದ್ರೆ ಮಂಜುನಾಥ್ ಅವರೇ, ಈಗ ಲೋಕೋಭಿನ್ನ ರುಚಿ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರುತ್ತವೆ, ಎಲ್ಲರಿಗೂ ಕೂಡ ಆದ್ರೆ ಮೆಜಾರಿಟಿ ಆಗಿ ನಾವು ಗೌರವಿಸಬೇಕಾಗತ್ತೆ. ಈಗ ಬಹುತೇಕರಿಗೆ ಬ್ಯಾನ್ ಮಾಡೋದು, ಈಗ ನಾವು ಅಭಿಪ್ರಾಯಗಳನ್ನ ಕೇಳಿದಾಗ 12% ಏನ್ ಹೇಳಿದ್ದಾರೆ ಈ ತರ ನಿಷೇಧ, ಧೂಮಪಾನ ನಿಷೇಧ ಮಾಡ್ಬೇಕು ಅನ್ನೋದೇ ದೊಡ್ಡ ತಪ್ಪು ಅಂತ ಹೇಳೋರು ಇರ್ತಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಪರಿಗಣಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಒಂದು ಸೊಸೈಟಿಯಲ್ಲಿ ಇರುವಾಗ ಇದೆಲ್ಲ ಏನು ವಿರೋಧದ ಅಭಿಪ್ರಾಯಗಳು ಕೂಡ ಇರುತ್ತವೆ, ಅಭಿಪ್ರಾಯ ಭೇದಗಳು ಇರುತ್ತವೆ, ಅದನ್ನ ಗಮನಿಸೋಣ. ಓಕೆ, ನೀವು ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್, ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಈಗಾಗಲೇ ಯಾವುದೇ ಆದೇಶ ಬಂದರೂ ಕೂಡ ಅದನ್ನು ಪಾಲನೆ ಮಾಡಿದರೆ ಮಾತ್ರವೇ ಆ ಆದೇಶಕ್ಕೆ ಒಂದು ಗೌರವ. ಪಾಲನೆ ಮಾಡೋದಂದರೆ ಹೇಗೆ? ಆದಷ್ಟು ಧೂಮಪಾನ ಸೇವನೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ಕಿಂಚಿತ್ ಆದರೂ ಪ್ರಯತ್ನ ಪಡಬಹುದಾ? ನೋಡೋಣ. ದಟ್ಸ್ ಲೆಫ್ಟ್ ಟು ಯು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.